स्मार्ट सिटी बक स्मार्ट प्लानेट वसति समुच्चय बक वाणिज्य संकीर्ण पूर्ति सील डाउन सरकारी नियम प्रकार इवतेम दिन उपड़ अंगड़ी दखले अकल अगत्य उपन हालापुन सामग्री दोयर निगदित समय अवकाश को वसति समुच्चय उपनकल उवे अगत्य सामग्री मर्दुन उदगवन व्यवस्थे उंड पड़द शासक श्री यू टी खादर तेरीपादे ओके ಅಲ್ಲಿ ಸ್ವಲ್ಪ ಶಾಪ್ಸ್ ಓಪನ್ ಮಾಡಲಿಕ್ಕೆ ಏನು ಇಲ್ಲ ಆ ಫ್ಲಾಟ್ ಮಾತ್ರ ಬಂದ್ ಮಾಡಿ ಸುತ್ತಮುತ್ತಲು ಓಪನ್ ಮಾಡಲಿಕ್ಕೆ ಆಗ್ತದ ಸೋ ಈಗ ಯಾರಲ್ಲ ಅಲ್ಲಿ ಇದ್ದೀರಿ ನಿಮ್ಮ ವ್ಯಾಪಾರ ಇದು ಮಾಡೋದಕ್ಕೆ ಅರ್ಥ ಆಗ್ತದ ಸಮಸ್ಯೆ ಅದೆಲ್ಲ ಕೂಡ ಸಮಸ್ಯೆ ಆಗೋದು ಮತ್ತೆ ಆ ಒಂದು ಪ್ರೋಟೋಕಾಲ್ ಗೈಡೆನ್ಸ್ ಬಿಟ್ಟು ಈ ಕೊರೋನಾ ವೈರಸ್ ಸಂಬಂಧಪಟ್ಟಾಗೆ ಇಡೀ ದೇಶಕ್ಕೆ ಒಂದು ಕಾನೂನು ಒಂದೊಂದು ಉಲ್ಲಾಲಕ್ಕೆ ಒಂದು ಕಾನೂನು ಮಂಗಳೂರಿಗೆ ಒಂದು ಕಾನೂನು ಇನ್ನೊಂದು ಕಾನೂನಲ್ಲ ಅದು ಸೀರಿಯಸ್ ಕಾನೂನು ಅದು ಯಾಕೆ ಐದರಲ್ಲಿ ಸ್ವಲ್ಪ ವೈಲೇಷನ್ ಆದರೂ ಕೂಡ ಅವರ ಮೇಲೆ ಹಾಕೊಂಡು ನಾನು ನೋಟಿಸ್ ಬರ್ತಿದ್ದೆ ಮತ್ತೆ ಅಲ್ಲೇ ಈಗ ಸಚಿವಾಲಯದಲ್ಲೆಲ್ಲ ಜಾಸ್ತಿ ಕಾಂಡ ಯಾಕೆ ಹಳ್ಳಿ ಆದ ಕಾರಣ ಇಲ್ಲಿ ಫ್ಲಾಟ್ ಸಿಸ್ಟಮ್ ಆದ ಕಾರಣ ಆದಷ್ಟು ಮಿನಿಮಮ್ ಮಾಡಿಕೊಂಡು ಸೇಲ್ ಮಾಡೋದಂತ ವಿಚಾರ ಇನ್ನು 10 12 ದಿವಸ ಇದೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಕ್ಕೆ ನಾನು ಇವತ್ತು ಬಯಸ್ತೇನೆ ಮತ್ತೆ ಹಾಲಾಗುವಂತ ವಸ್ತುಗಳು ಏನಿದೆ ಯಾರದದೆ ನಾಳೆ ಬೆಳಿಗ್ಗೆ 1 ಗಂಟೆ ಟೈಮ್ ಕೊಡುವ ಸೇಲ್ ಅಲ್ಲ ನಿಮ್ಮ ಹೋಲ್ಸೇಲ್ ತಕೊಂಡು ಹೋಗಲಿಕ್ಕೆ ದಯವಿಟ್ಟು ಯಾರಿಗೆ ಯಾರಾದರೂ ವಸ್ತುಗಳು ಹಾಳಾಗೋದು ಅದರಲ್ಲಿದ್ದ ಅದನ್ನ ಯಾರು ಕೂಡ ಇಷ್ಟಪಡೋದು ಹಾಳಾಗೋದು ಹೋಗೋದು ಇಷ್ಟಪಡೋದು ಯಾರಿಗೆ ಲಾಸ್ ಆಗೋದು ಬೇಡ ಅದಕ್ಕೆ ಇವತ್ತೇ ಅದೊಂದು ರೈಟಿಂಗ್ ಅಲ್ಲಿ ಕೊಟ್ಟು ಬಿಡಿ ಯಾಕಂದ್ರೆ ನಾಳೆ ಮತ್ತೆ ಯಾರು ಬರ್ತಾನೆ ಯಾರು ಬರ್ತಾನೆ ಗೊತ್ತಾಗೋದಿಲ್ಲ ರೈಟಿಂಗ್ ಅಲ್ಲಿ ಕೊಟ್ಟು ನಿಮಗೆ 1 ಗಂಟೆ ಟೈಮ್ ಕೊಡ್ತಾರೆ 9 ಟು 10 10 ಆ ಟೈಮ್ ಅಲ್ಲಿ ಅದನ್ನ ಕ್ಲಿಯರ್ ಮಾಡ್ ಮತ್ತೆ ಇವತ್ತೇ ಅವರಿಗೆ ಗೊತ್ತಾಗಬೇಕು ಯಾವ ಯಾವ ಅಂಗಡಿ ಅಂತ ಹೇಳಿ ಅದು ನಮ್ದು ಬರ್ತು ಕೊಡಿ ಇಲ್ಲದವರಲ್ಲ ಕೊರೋನಾ ವೈರಸ್ ಅಲ್ಲಿ ಒಂದು ಸೀಲ್ ಡೌನ್ ಅಂತ ಹೇಳಿದ್ರೆ ಅದು ಸೀಲ್ ಡೌನ್ ಅದು ಹಾಲನವರು ಇದ್ದಾರೆ ಡಸ್ಸನ್ ಅವರು ಇದ್ದಾರೆ ಹೋಗುವವರು ಇದ್ದಾರೆ ಅಂತ ಮಕ್ಕ ಯಾರಿಗೆ ಅದು ಹುಷಾರ್ ಇಲ್ಲ ಅಂದ್ರೆ ಡಸ್ಸ ನಮಗೆ ಬೇಡ ಆಗ ಸೀಲ್ ಸೇಣುಗಳಲ್ಲ ಅಲ್ಲ ಈಗ ದಿನನಿತ್ಯ ತಿನ್ನೋ ಅದನ್ನ ಹೇಳಿದಲ್ಲ ನಾನು ಹೇಳ್ ಕೇಳಿಲ್ಲ ಫಸ್ಟ್ ಅಲ್ಲಿ ಮೀಟಿಂಗ್ ಆಗಿತ್ತು ನಿಮ್ಮ ನೀವು ಕೂಡ ಮೀಟಿಂಗ್ ಅಲ್ಲಿ ಇದ್ದಿರಿ ನಾನು ಇದ್ದೆ ಆ ಮೀಟಿಂಗ್ ಇರಲಿಲ್ಲ ಮೀಟಿಂಗ್ ಅಲ್ಲಿ ಏನಾಗಿತ್ತು ಆಹಾರ ಧಾನ್ಯಗಳು ಹೇಗೆ ಮುಟ್ಟುವಂತ ವ್ಯವಸ್ಥೆ ಹೇಗೆ ಅಂದ್ರೆ ಅವರ ಅಸೋಸಿಯೇಷನ್ ಒಬ್ಬರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಎರಡು ಮೂರು ಶಾಪ್ ಇದೆ ಯಾವುದೆಲ್ಲ ಶಾಪ್ ಬೇಕು ಅವರ ಮೊಬೈಲ್ ನಂಬರ್ ಕೊಟ್ಟು ಅವರು ಏನಾದರೂ ಅಲ್ಲಿಗೆ ಆರ್ಡರ್ ಮಾಡಿದ್ರೆ ಅದನ್ನ ತಂದು ಗೇಟ್ ಹತ್ರ ಕೊಟ್ರೆ ಅವರ ಒಬ್ಬ ವ್ಯಕ್ತಿ ಅದನ್ನ ಹೋಗಿ ಮುಟ್ಟಿಸ್ತಾರೆ ಇದನ್ನ ಯಾಕೆ ಮಾಡೋದು ಅವರು ಸುರಕ್ಷಿತರಾಗಿರಬೇಕು ಹೊರಗಿನವರು ಸುರಕ್ಷಿತರಾಗಿರಬೇಕೆಂಬ ಉದ್ದೇಶದಿಂದ ಮಾಡಿದಂತ ಸಂದರ್ಭ ಮಕ್ಕಳಿಗೆ ಅವರಿಗೆ ಹುಷಾರ್ ಇಲ್ಲದಿದ್ರೆ ನೀವು ಅಂತ ನಾವು ಹೋಗಬೇಕು ಅಂತ ಇಲ್ಲ ಅಲ್ಲಿಗೆ ಫೋನ್ ಮಾಡಿದ್ರೆ 108 ಆಂಬುಲೆನ್ಸ್ ಬರ್ತದೆ ನೀವು 108 104 1077 ಗೆ ನೀವು ಫೋನ್ ಮಾಡಿ ನಿಮ್ಮ ಆಂಬುಲೆನ್ಸ್ ಬರ್ತದೆ ಸಂಬಂಧಪಟ್ಟ ಆಸ್ಪತ್ರೆಗಳು ಸೇರಿಸ್ತಾರೆ ಉತ್ತರೆ ಸಂಬಂಧ ನಿಮಗೆ ಆರೋಗ್ಯ ಇಲಾಖೆ ರೆವಿನ್ಯೂ ಇಲಾಖೆ ಅಲ್ಲಿ ಬೇಕ ಬೇಕಲ್ಲ ಒಂದು ಸೀಲ್ ಮಾಡೋದಿಲ್ಲ ಒಂದು ಸ್ಪಷ್ಟವಾದ ಗೈಡ್ಲೈನ್ಸ್ ಇವತ್ತು ಸೆಂಟ್ರಲ್ ಗವರ್ನಮೆಂಟ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಕೊಟ್ಟಿರ್ತಾರೆ ಈ ರೀತಿ ಬಂದ್ರೆ ಈ ರೀತಿ ಮಾಡಬೇಕು ಒಬ್ಬರು ಸೋಂಕಿತರಾಗಿ ಒಂದು ಕಂಡು ಬಂದ್ರೆ ಆ ಇಂಡಿವಿಜುವಲ್ ಮನೆ ಅದೇ ಇಂಡಿವಿಜುವಲ್ ಮನೆ ಸೀಲ್ ಮಾಡಿ ಸುತ್ತಮುತ್ತ ಇಷ್ಟು ಮೀಟರ್ ಅಲ್ಲಿ ಒಂದು ಲಾಕ್ ಡೌನ್ ಮಾಡಬೇಕು ಆ ಇದರಲ್ಲಿ ಮತ್ತೆ ಅವನು ಎಲ್ಲಿ ಹೋಗಿದ್ದಾರೆ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಕೂಡ ಜನರಲ್ಲಿ ಇವತ್ತು ಟೆಸ್ಟ್ ಆಗಬೇಕು ಅಂತ ಮತ್ತೆ ಎಷ್ಟು ದಿವಸ ಇರಬೇಕಂತೇಳಿ ಕೂಡ ಅವರು ಸ್ಪಷ್ಟವಾದ ಗೈಡ್ಲೈನ್ಸ್ ಕೊಡುವಂತದ್ದು 14 ಡೇಸ್ ಫಸ್ಟ್ ಇತ್ತು ಮತ್ತೆ ಯಾಕೆ 21 ಡೇಸ್ ನೀವು ಎಕ್ಸ್ಪ್ಲೈನ್ ಮಾಡಿ ಕೆಲವೊಂದು ಕಡೆ ಆಫ್ಟರ್ 21 ಆಫ್ಟರ್ 15 ಡೇಸ್ 21 ಡೇಸ್ ಕೂಡ ರಿಟರ್ನ್ ಬಂದಿದೆ ಇವತ್ತು ನಂಜನಗೂಡಿನಲ್ಲಿ ಒಂದೆರಡು ಕೇಸ್ ಸಿಕ್ಕಿದೆ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಎರಡು ಕೇಸ್ ಏನು ಇಲ್ಲ 15 ದಿವಸ ನಂಜನಗೂಡು ಬೆಸ್ಟ್ ಮಾಡೆಲ್ ಬೆಸ್ಟ್ ಮಾಡ್ ಮೊನ್ನೆ ತನಕ ಇದ್ದಿದ್ದು ನಿನ್ನ ಸಡನ್ 10 ಕೇಸಸ್ ಅಲ್ಲಲ್ಲ ಆಗಬಾರ್ದಿಲ್ಲ ಕೂಡ ಸೋ ನಮಗೆ ಈ ಒಂದು ವೈರಸ್ನ ಮೋಡ್ ಆಫ್ ಆಕ್ಟಿವಿಟೀಸ್ ನಮಗೆ ಯಾರಿಗೂ ಕೂಡ ಸ್ಪಷ್ಟತೆ ಇಲ್ಲ ಬೇರೆಲ್ಲ ವೈರಸ್ನಲ್ಲಿ ಈಗಲೇ ಅದನ್ನು ಹೇಗೆ ಅಂತ ಮೋಡ ಸಪರೇಟ್ ಹೇಗೆ ಅಂತ ಹೇಳಿ ಎಲ್ಲ ವಿಚಾರ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ವ್ಯಾಕ್ಸಿನೇಷನ್ ಕೂಡ ತಯಾರಾಗಿದೆ ಇದಕ್ಕೆ ವ್ಯಾಕ್ಸಿನೇಷನ್ ಕೂಡ
ಇಲ್ಲ ಇದು ನಾ ಮನುಷ್ಯರು ಒಂದು ಮಲ್ಟಿಪ್ಲೈ ಆದಾಗ ಎಷ್ಟು ಒಂದು ವರ್ಷ ಬೇಕು ಅದು ಮಲ್ಟಿಪ್ಲೈ ಆದ ಒಂದು ಮಿನಿಟ್ ಅಲ್ಲಿ ಎಷ್ಟು ಮಲ್ಟಿಪ್ಲಿಕೇಶನ್ ಆಗ್ತದೆ ಅದು ಫಾಸ್ಟ್ ಮಲ್ಟಿಪ್ಲಿಕೇಶನ್ ಇಸ್ ವೆರಿ ಫಾಸ್ಟ್ ಆದ್ರೆ ಇದನ್ನು ಆಲೋಚನೆ ಮಾಡಿ ಸರ್ಕಾರ ಎದುರುಕೊಂಡಿದೆ ಬಟ್ ನಿಮ್ಮ ಅನ್ಲಾಕಿಂಗ್ನಾಚೆ ಅದೇ ಬಿಲ್ಡಿಂಗ್ ಅಲ್ಲಿ ಇದ್ದರು ಸೋಕಿದ್ರೆ ಇವತ್ತು ಬಂದಿದ್ದಾರೆ ಅದಲ್ಲದೆ ಇವರಿಗೆ ಅದು ಮನಸ್ಸಿದ್ದು ಅದು ಎಕ್ಸ್ಟ್ರಾ ಕೊಡೋದ ವಿಚಾರ ಇಲ್ಲ ಈಗ ಯಾಕೆ ಅವರದ್ದು ಪಾಪ ಅಂತ ಕೇಳಿದ್ರು ಒಂದು ರೋಡ್ ಬಿಟ್ಟು ಮಾಡ್ಬೋದಾ ಅಂತ ಅದು ಇವ್ರಿಗೆ ಯಾರು ಕೂಡ ಪವರ್ ಇಲ್ಲ ನಾಳೆ ಒಂದು ರೋಡ್ ಬಿಟ್ಟು ಮಾಡಿದರೆ ಏನಾದರೂ ಅಥವಾ ಏನಾದರೂ ನೀವು ಹೇಳಿದಾಗ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟರೆ ನಾಳೆ ಎಲ್ಲರ ಗ್ರಾಚರ್ಗೆ ಯಾರಿಗೆ ಒಬ್ಬನಿಗಾದ್ರು ಪಾಸಿಟಿವ್ ಬಂದರೆ ಇವರು ಯಾರು ಇಲ್ಲ ಎಲ್ಲ ಸಸ್ಪೆಂಡ್ ಅದರಲ್ಲಿ ಫಸ್ಟ್ ನನ್ನ ಮೇಲೆ ಕೂಡ ಎಲಿಗೇಷನ್ ಯಾಕೆ ನಾನು ಇಂಪ್ಲೇಸ್ ಮಾಡಿ ಮಾಡಿಸಿದೆ ಅಂತ ಹೇಳಿ ಒಂದು ನಾವು ಮಾಡಿರೋದು ಬೇರೆ 50 ಮೀಟ್ರು 100 ಕಿಲೋಮೀಟರ್ ಮಾಡೋದ್ಬೇಕು ಅವ್ರು ಮಿನಿಮಮ್ ಮಾಡಿದ್ರೆ ನ್ಯಾಷನಲ್ ಹೈವೇ ಇದೆ ಏನು ಮಾಡೋಕ್ಕಾಗಲ್ಲ ಅಂತ ಅಷ್ಟು ಮಾಡಿ ಇಟ್ಟಿದ್ದೀವಿ ಅದಕ್ಕೂ ಇದು ಮಾಡ್ತಿರಂದ್ರೆ ಏನಾದರೂ ಅನಾಹುತ ಆಯಿತು ಅಂತಂದ್ರೆ ನಾವು 14 ದಿವಸ ಯೋಚನೆ ಮಾಡೋದಲ್ಲ 14 ವರ್ಷ ಆದರೂ ಸರಿ ಹೋಗೋದಲ್ಲ ಒಂದು ಡ್ಯಾಮೇಜ್ ಆದರೆ ಆ ಮನೆಗೆ 14 ಅಲ್ಲ 20 ವರ್ಷ ಆದರೂ ಡ್ಯಾಮೇಜ್ ಸರಿ ಹೋಗೋದಿಲ್ಲ ಆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಲ್ಲಿದ್ದವ್ರಿಗೆ ಪಾಸಿಬಿಲಿಟೀಸ್ 100ಕ್ಕೂ ಇದೆ ಡೇಂಜರ್ ಇದೆ ಅನ್ನೋದಕ್ಕೋಸ್ಕರ ನಾವೆಲ್ಲ ಸೇರಿಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ಬೇರೆಯವರು ನಮಗೂ ಬರ್ಬೋದು ನಾವು ಓಡಾಡ್ತಾ ಇದ್ದೀವಿ ಎಮ್ ಎಲ್ ಸರ್ ಓಡಾಡ್ತಾರೆ ಅದಕ್ಕೋಸ್ಕರ ನೀವು 14 ದಿವಸ ದೇವ್ರ ತರ ಜನಿಸ್ಕೊಂಡು ಇರ್ಬೇಕು ನೀವು ಕಷ್ಟ ಬರ್ತದೆ ಎಲ್ಲರೂ ಕಷ್ಟ ಅದೊಂದು ಈಗ ನಿಮ್ಮ ಪ್ರಶ್ನೆ ಕರೆಕ್ಟ್ ಯಾಕೆಂತ ಹೇಳಿದ್ರೆ ನಾವು ಫಸ್ಟ್ ಮೀಟಿಂಗ್ ಬಂದಾಗ ಈ ಒಂದು ಅಬ್ಸರ್ವೇಷನ್ ತಲೆಯಲ್ಲಿಲ್ಲ ಅದ್ರ ಹಿಂದೆ 40 ಮನೆ ಇದೆ ಅದು ಕೂಡ ಲಾಕ್ಔಟ್ ಮಾಡಿದಂತೆ ನಮ್ಗೆ ಯಾರು ಕೂಡ ಹೇಳಿಲ್ವಿಲ್ಲ ನಾನು ಮಾತ್ರ ಸೀಲ್ ಆದ ಪ್ರದೇಶಕ್ಕೆ ನಾನು ಬರಲಿ ಯಾಕಂತ ಹೇಳಿದೆ ನಾನು ಬಂದ ತಕ್ಷಣ ಬರಂಗಿಲ್ಲ ನಾನು ಬಂದ ತಕ್ಷಣ ಅಲ್ಲಿ ಮತ್ತೆ ಮೀಡಿಯಾ ಮಿತ್ರ ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಲಾಕ್ಡೌನ್ ಇದ್ರು ಕೂಡ ಕಾನೂನು ಮುರಿದು ಎಮ್ ಎಲ್ ಎಲ್ಲಿ ಹೋಗಿದ್ದಾರೆ ಅಂತೇಳಿ ನಾವು ಮಾನ್ಯತೆ ಒಳ್ಳೇದು ಮಾಡ್ಲಿಕ್ಕೆ ಅಂತ ಯಾರು ಕೂಡ ಹೇಳಲಿಕ್ಕೆ ಹೋಗುದಿಲ್ಲ ಆ ಇದಕ್ಕೆ ಇವರು ಎಮ್ ಎಲ್ ಎಲ್ಲಿ ತಿರುಗ್ತಾ ಇದ್ದಾರೆ ಇನ್ನು ಇಲ್ಲೂ ಕೂಡ ಬಂದರೆ ಇದೆಲ್ಲ ಈ ರೀತಿ ಬರುವಂಥದ್ದು ಅದಕ್ಕೆ ನಮ್ಗೆ ಯಾರು ಕೂಡ ಆ ಕಡೆ ಬರಲಿಕ್ಕೆ ಇಲ್ಲ ಸಂಬಂಧಪಟ್ಟಾಗೆ ನಮ್ಮ ಗಮನಕ್ಕೆ ಕೂಡ ಯಾರು ಕೂಡ ತರಲಿಲ್ಲ ಆ ಕಡೆ 40 ಮನೆ ಇದೆ ಅಂತೇಳಿ ಆದರೆ ಸಲೀಮ್ ಅವ್ರು ಎಸ್ ಎಮ್ ಎಸ್ ಅಧ್ಯಕ್ಷ ಫೋನ್ ಮಾಡಿ ಒಂದು ವಾರ ಮುಂಚೆ ಹೇಳಿದರು ನಾವೆಲ್ಲ ನಮ್ಮ ಫ್ಲ್ಯಾಟಿನ ಸೆಲೆಕ್ಟ್ ಮಾಡಿ 35 ಜನರಿಗೆ ಕೂಡ ನಾವು ಇಟ್ಕೊಟ್ಟಿದ್ದೇವೆ ನಾವು ಕೊಡುವಂಥ ಸಂದರ್ಭ ನಮ್ಮ ಹಿಂದೆ 40 ಮನೆಗಳಿತ್ತು ಎಲ್ಲ ಜಾತಿ ವರ್ಗದವರಿದ್ದಾರೆ ನಾವು ಯಾವ ಮನೆಯನ್ನು ಕೊಡಲಿಲ್ಲ ಈ ನಮ್ಮ ಫ್ಲ್ಯಾಟಿಗೆ ಹೇಗೆ ನಾವು ಇವತ್ತು ಕೊಟ್ಟಿದ್ದೇವ ಅದೇ ರೀತಿಯ ಸಹಕಾರ ಎಲ್ಲ 40 ಮನೆಗೆ ಇವತ್ತು ನಾಸಿರ್ ಇಸ್ಮಾಯಿಲ್ ಮತ್ತು ಸಲೀಮ್ ಆ ಒಂದು ಟೀಮ್ ಸಹಕಾರ ಕೊಟ್ಟಿದ್ದಾಗ ನನಗೆ ಎಲ್ಲರೂ ಅವರ ಅಭಿನಂದನೆ ನಾನು ಸಲ್ಲಿಸಿದ್ದೆ ಅದರ ಸಂಬಂಧ ಸಾಧಿಕ ಅವರಲ್ಲಿ ಇದ್ದರು ಸೊ ನಾನು ಅದನ್ನು ಅಭಿನಂದನೆ ಸಲ್ಲಿಸಿದ್ದೇನೆ ನನಗೆ ಮೀಡಿಯಾದವರು ಕೂಡ ಒಂದು ವಿಷಯ ಕೇಳಿದರು ನಾನು ಆ ಕಡೆ 40 ಮನೆಯವರು ಯಾರು ಕೂಡ ನಮಗೆ ಇಂಥ ಸಮಸ್ಯೆ ಇದೆ ಅಂತೇಳಿ ನಮಗೆ ಒಂದು ಮೆಸೇಜ್ ಆಗಲಿ ನಮಗೆ ಮಾಹಿತಿ ಆಗಲಿ ನಮಗೆ ಯಾರು ಕೂಡ ಬರಲಿಲ್ಲ ಆದರೆ ಅಸೋಸಿಯೇಷನ್ ಅಧ್ಯಕ್ಷರು ನಮಗೆ ಫೋನ್ ಮಾಡಿ ಮೊನ್ನೆ ಹೇಳಿದ್ದಾರೆ ನಾವು ಫ್ಲ್ಯಾಟ್ಗೆಲ್ಲ ವ್ಯವಸ್ಥೆ ಅವ್ರಿಗೆ ಇವತ್ತು ಮಾಡಿದ್ದೇವೆ ಅಂತ ಏನಾದರೂ ಸಮಸ್ಯೆ ಇದೆ ನಾವು ಖಂಡಿತವಾಗಿ ಚರ್ಚೆ ಮಾಡ್ತಿದ್ದೆ ಈಗ ನಿಮಗೆ ಒಂದು ಹಾಲು ಬರಬೇಕು ಇನ್ನೊಂದು ತರಕಾರಿ ಬರಬೇಕು ಇನ್ನೊಂದು ನಿಮಗೆ ATM ದೊರೆಯುತ್ತೆ ಅದೇ ಒಂದು ಅಗತ್ಯ ಬಂದಾಗ ಬೇಕು ಆ ಇದರಲ್ಲಿ ಸೊ ಒಂದು ಸಿಸ್ಟಮ್ ಮಾಡಬೇಕಂತ ಹೇಳುವಂಥ ವಿಚಾರ ಅದು ನಾನು ಕೂಡ ಹೋಗ್ತಿಲ್ಲ ಅಂತ ನಾನು ಹೇಳುವುದಿಲ್ಲ ಸೊ ಅದಕ್ಕೆ ನಾವು ವ್ಯವಸ್ಥೆ ಮಾಡುವ ಇದಕ್ಕೆ ಸಂಬಂಧ ಪಟ್ಟಾಗೆ ಈಗ ಹಾಲಿಗೆ ಏನು ಮಾಡ್ಬೋದು ನಿಮಗೆ 40 ಮನೆಗೆಲ್ಲ ತುಂಬ ಸಮಸ್ಯೆ ಅರ್ಥ ಆಗ್ತದೆ ನಿಮಗೆ ಯಾವ ವಸ್ತು ಬೇಕು ಅದನ್ನು ನೀವು ಕೊಟ್ಟು ತೆಗಲಾದರೂ ಕೂಡ ಅದಕ್ಕೊಂದು ವ್ಯವಸ್ಥೆ ಬೇಕು ನೀವು ದುಡ್ಡುಕೊಂಡು ತೆಗಲು ಅದು ಒಂದು ಸಿಸ್ಟಮ್ ಬೇಕು ಒಂದು ಫೋನ್ ಮಾಡಿದಾಗ ಒಂದು ಹಾಲು ಮುಟ್ಟಿಸುವಂಥದ್ದು ಅಥವಾ ಒಂದು 2 ದಿವಸಕ್ಕೊಮ್ಮೆ ತರಕಾರಿ ಬರುವಂಥದ್ದು ಆ ವಿಚಾರ ಸಂಬಂಧಪಟ್ಟದೆಲ್ಲೋ ಕೂಡ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ ನಂಬರ್ 1 ನಂಬರ್ 2 ಏನಂತ ಹೇಳಿದರೆ ಗೌರ್ಮೆಂಟ್ ಈ ಒಂದು ಸಂದರ್ಭದಲ್ಲಿ ಗೌರ್ಮೆಂಟ್ ಮುಖಾಂತರ ಅವರಿಗೆ ಆಹಾರ ವಸ್ತುಗಳು ಮುಟ್ಟಿಸುವಂಥದ್ದು ಆ ವಿಚಾರ ಏನಿದೆ ಹೇಳಿ ಒಳ್ಳೆ ಗೈಡ್ಲೈನ್ಸ್ ಈ ಮಧ್ಯದಲ್ಲಿ ಅವ್ರದ್ದೊಂದು ಸಜೆಷನ್ ಅಂತ ಹೇಳಿದರೆ ಈಗ ನಮ್ಮ ಹತ್ರ ಬ್ಯಾಂಕಲ್ಲಿ ದುಡ್ಡಿದೆ ನನಗೆ ATM ತಗೊಳ್ಳಿಕ್ಕೆ ಆಗೋದಿಲ್ಲ ನಾನು ನಿಮ್ಮ ಹತ್ರ ಕೇಳುವಂಥದ್ದು ನಾಳೆ ಏನಾದರೂ ATM ಓಪನ್ ಮಾಡಲಿಕ್ಕೆ ಒಂದು ಏನಾದರೂ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡ್ಬೋದಾ ಒಂದು ಒಮ್ಮೆಲೆ ಬರುವುದಿಲ್ಲ ಸ್ಲೋ 1 ಬೈ 1 ಈಗ ನೀವು ಯಾವ ಬ್ಯಾಂಕ್ ATM ಅಂತ ಹೇಳಿದ್ರೆ ಇವ್ರು ಮಾತಾಡ್ತಾರೆ ಅವ್ರು ಬಂದಾದ್ರೆ ಓಪನ್ ಮಾಡಬೇಕು ಬ್ಯಾಂಕ್ನವ್ರು ATM ಓಪನ್ ಮಾಡುವಾಗ ದುಡ್ಡಿಲ್ಲದೆ ಯಾರು ಓಪನ್ ಮಾಡೋದಿಲ್ಲ ಅದು ದುಡ್ಡು ಹಾಕಿಯವರು ಓಪನ್ ಮಾಡುವಂಥವ್ರು ಅಂಥ ಅಗತ್ಯ ಬೇಕಿದ್ರೆ ನಾಳೆಂತ ಬೇಡ ನಾಳೆಲ್ಲ ವ್ಯವಸ್ಥೆ ಆಗಲಿ 4-1 ಗಂಟೆ ಟೈಮ್ ಎಲ್ಲರೂ ಒಮ್ಮೆಲೆ ಬರೋದು ಬೇಡ ಒಬ್ಬೊಬ್ಬರು ಬಂದು
ಅಲ್ಲಿ ನಮ್ಮಿಟ್ಟು ಅಸೋಸಿಯೇಷನ್ ಅವರು ಬ್ಯಾಂಕ್ ನಂಬರ್ ಕೊಟ್ಟರೆ ನಾನು ಮ್ಯಾನೇಜರ್ ಹತ್ರ ಮಾತಾಡಿ ನಾನು ಪ್ರಾವಿಷನ್ ಮಾಡಿ ಕೊಡ್ತೇನೆ, ನೀವು ಡ್ರಾ ಮಾಡಿ. ಇವತ್ತು 15 ದಿವಸ ಇವತ್ತಿಗೆ ಇನ್ನು 12 ದಿವಸ ಇದೆ ಸರ್. ನಾನು ಕೇಳುದು ಈಗ ಅವ್ರದ್ದು ಸಹ ನೆಗೆಟಿವ್ ಬಂದ್ರೆ ಸೆಲಿಮ್ ಅವ್ರದ್ದು ಇದು ಯಾವಾಗ ಈ ಸಿಡೋ ಅನ್ನು ಓಪನ್ ಮಾಡಬಹುದು ಅಂತ ಒಂದು 28ಕ್ಕೆ, ಯಾಕಂದ್ರೆ ಈಗ ನಂದು ನೆಗೆಟಿವ್ ಬಂದ್ರೆ ಅದರ ಅರ್ಥ ಮತ್ತೆ 12 ದಿವಸ ಒಳಗಡೆ ಮತ್ತೆ ರಿಪೀಟ್ ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ 25 ಆಗುವಾಗ ಮತ್ತೊಂದು ಟೆಸ್ಟ್ ಮಾಡ್ತಾರೆ 27 ಆಗುವಾಗ, ಆ ಟೆಸ್ಟ್ ಮಾಡಿ ಅದ್ರಲ್ಲಿ ನೆಗೆಟಿವ್ ಬಂದ್ರೆ ಕ್ಲಿಯರ್ ಆಗ್ತದೆ. ಸೊ ಬಹಳಷ್ಟು ಕಡೆ ಏನಾಗಿದೆ, ಫಸ್ಟ್ 14 ದಿವಸ ಅಂತ ಇತ್ತು, ಮತ್ತೆ ಕೆಲವು ಕಡೆ ಏನಾಯ್ತು 14 ದಿವಸದಲ್ಲಿ ಇತ್ತು ಅವ್ ನೆಗೆಟಿವ್ ಅಂತ ಬಿಟ್ಟಾದಾಗ 21ನೇ ದಿವಸ 23ನೇ ದಿವಸ 20 ಮತ್ತೆ ರಿಪೀಟ್ ಆಯ್ತು. ಅದಕ್ಕೆ ಅದನ್ನು ಸೆಕೆಂಡ್ ಫೇಸ್ಗೆ ಇಟ್ಟಿದ್ದಾರೆ 28ದಲ್ಲಿ. ಪೂರ ನಿಮ್ಗೆ ಒಳ್ಳೆಯದಕ್ಕಾಗಿ ಮಾಡುವಂತ ವಿಚಾರ ಚರ್ಚೆ ಆಗ್ತಾ ಇದೆ. ಅದಕ್ಕಾಗಿ 20ನೇ ತಾರೀಕಿನ ಲಾಕ್ಡೌನ್ ಬರುವಾಗ ಬಹಳಷ್ಟು ರಿಲ್ಯಾಕ್ಸೇಷನ್ ಮುಖಾಂತರ ಇವತ್ತು ಇದಾಗ್ತಿದೆ ಏನು ಸ್ವಲ್ಪ ಜಾರಿ ತರ್ತಾರೆ, ಅದನ್ನಲ್ಲಿ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಅದು ಇವತ್ತು ಏನಾಗಿದೆ, ಪ್ರತಿಯೊಂದು ಕೂಡ ಇಂಟರ್ ಕನೆಕ್ಟೆಡ್. ಈಗ ನೀವು ಹೇಳ್ತೀರಿ ಚಪ್ಪಲ್ ಅಂಗಡಿ ಓಪನ್ ಮಾಡುವಂತೆ, ಸ್ಟಾಕ್ ಖಾಲಿ ಆದ ತಕ್ಷಣ ಹೇಳ್ತೀರಿ ನನ್ನ ಸ್ಟಾಕ್ ಖಾಲಿ ಆಗಿದೆ ಫ್ಯಾಕ್ಟ್ರಿ ಓಪನ್ ಮಾಡಿ ಅಂತ ಇನ್ನೊಬ್ರು ಹೋಗಿ ಹೇಳ್ತಾರೆ. ಅವರು ಫ್ಯಾಕ್ಟ್ರಿಯಲ್ಲಿ ಓಪನ್ ಮಾಡುವಾಗ ಏನು ಮಾಡಬೇಕು, ಅವನಲ್ಲಿ ರಾ ಮೆಟೀರಿಯಲ್ಸ್ ಬರಬೇಕು, ಕೆಲಸಗಾರ ಬರಬೇಕು, ಈಗ ಹಾರ್ಡ್ವೇರ್ ಓಪನ್ ಮಾಡಬೇಕಾದ್ರೆ ಇದಕ್ಕೊಂದು ಕನೆಕ್ಷನ್ ಇದೆ. ಸೊ ಇದನ್ನೆಲ್ಲ ಸರ್ಕಾರ ಇವತ್ತು ಚರ್ಚೆ ಮಾಡ್ತದೆ. 20ನೇ ತಾರೀಕಿಗೆ ಯಾವುದಕ್ಕೆ ರೈತ ನೋಡಿ ಕಾಂಟ್ರಾಕ್ಟ್ ಧಾಮದಿಗೆ ಆಗದಿದ್ದರೆ ಮತ್ತೆ ಧಾಮ ಕೆಲಸ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಧಾಮ ಇವರಿಗೆ ಪರ್ಮಿಷನ್ ಕೊಡ್ಬೇಕಂತ ಹೇಳಿದ್ರೆ MRP ಓಪನ್ ಮಾಡದಿದ್ರೆ ಇವರಿಗೆ ಧಾಮರೇ ಸಿಗುದಿಲ್ಲ. ಇವರ ಪರ್ಮಿಷನ್ ಕೊಟ್ಟರೆ ಸಾಕಾಗುದಿಲ್ಲ, ಇಲ್ಲಿ MRP ಓಪನ್ ಮಾಡಬೇಕು. MRP ಮಾತ್ರ ಅಲ್ಲ, ನೀವು ACC ಸಿಮೆಂಟ್ ಅನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಅವಕಾಶ ಕೊಡಬೇಕು. ಸೊ ದಿಸ್ ಆರ್ ಒನ್ ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಇದೆ. ಅದಕ್ಕಾಗಿ ಸರ್ಕಾರ ಚರ್ಚೆ ಮಾಡಿ 20ಗೆ ಬರುವಂತಲ್ಲಿ ಬಹಳ ರಿಲ್ಯಾಕ್ಸೇಷನ್ ಮತ್ತು ಶಟ್ ಡೌನ್ ಎರಡು ಮಿಕ್ಸ್ ಮಾಡಿ ಕೊಡ್ತಾರೆ. ಫೋನ್ ಮಾಡಿದೆ SP ಹೇಳ್ತಾರೆ ಸರ್ ನಿಮ್ಮ ಮೇಲೆ IAS ರಿಗಾರ್ಡ್ಸ್ ಇದೆ, ಅದಕ್ಕೆ ಕೊರೋನಾ ವೈರಸ್ ಟೈಮಲ್ಲಿ ನೀವೆಲ್ಲ ಫೋನ್ ಮಾಡಬಾರ್ದು, ಅವ್ರಿಗೆ ಗೊತ್ತಿದೆ ಕಾರಣಕ್ಕೆ ಹೋಗಬಾರ್ದು ಅಂತೇಳಿ. ನಾನು ಐ ನೆವರ್ ಎಕ್ಸ್ಪೆಕ್ಟ್ ಮಾಡಿ ಯುವರ್ ಕಾಲ್ ಇದು ಕೊರೋನಾ ವೈರಸ್ ಇನ್ಫ್ಲೂಯೆನ್ಸ್. ನೀವು ಹೇಳಿದಕ್ಕೆ ನಾನು ಈ ಸಲ ಒಬ್ಬರೇ ಬಿಡ್ತೇನೆ, ಮುಂದಕ್ಕೆ ನನಗೆ ಕೊರೋನಾ ವೈರಸ್ ಇದಕ್ಕೆ ನೀವು ಮಾಡ್ಬೋದು. ಸೊ ಅಷ್ಟು ರೆಸ್ಟ್ರಿಕ್ಷನ್ಸ್ ಇದೆ ಸರ್ಕಾರದ ವ್ಯಕ್ತಿಯಲ್ಲಿದ್ದರೆ ಒಬ್ಬ ಗುರುತಿಸಬೇಕಾದ ಕೂಡ ಸುಲಭದಲ್ಲಿ ಆ ಕಡೆ ಈ ಕಡೆ ಚೇಂಜ್ ಆಗೋದಿಲ್ಲ. ಏನಾದರೂ ಸರ್ಕಾರ ಇವತ್ತು ಬೆಂಗಳೂರಿನ ಮಂಗಳೂರು ಬರಬೇಕಾದ್ರೆ ಅವನ್ನೆಲ್ಲ ಒಂದು ಕಡೆ ಗುರುತಿಸಿಕೊಂಡು ಅವನು ಒಂದು ಗೌರ್ಮೆಂಟ್ ಬಸ್ಸಲ್ಲಿ ಹಾಕಿ ನೇರವಾಗಿ ಮೆಡಿಕಲ್ ಕಾಲೇಜಿಗೆ ತರ್ತಾರೆ. ಅಲ್ಲಿ ಅವನ್ನೆಲ್ಲ ಟೆಸ್ಟ್ ಮಾಡಿ ಅವನ್ನೆಲ್ಲ ನೆಗೆಟಿವ್ ಇದ್ದರೆ ಅವ್ರು ಕ್ವಾರಂಟೈನ್ ಮಾಡಿ ಮನೆ ಬಿಟ್ಟು ಹೋಗಬಾರ್ದು ಅಂತ ಹೇಳ್ತಾರೆ. ಇದ್ದರೆ ಹಾಸ್ಪಿಟಲ್ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ. ಇಲ್ಲಿ ಔಟ್ಸೈಡರ್ಸ್ ದುಬೈ ಅನ್ನು ಮಾತ್ರ ಔಟ್ಸೈಡರ್ಸ್, ಸೌದಿಯವನ್ನು ಅಥವಾ ಅಮೆರಿಕದ ಅವನು ಇಟಲಿ ಅನ್ನು ಮಾತ್ರ ಔಟ್ಸೈಡರ್ಸ್ ಅಲ್ಲ. ಎನಿಯರ್ ಫ್ರಮ್ ದಟ್ ಲೋಕಲ್ ಏರಿಯಸ್ ಔಟ್ಸೈಡರ್. ಈಗ ಈಗ ಔಟ್ಸೈಡ್. ಸೊ ಅದಕ್ಕೆ ಸರ್ಕಾರ ಒಂದು ತೀರ್ಮಾನ ತಗೊಳ್ಬೇಕು. ಹಾಗೆ ಬನ್ನಿ ಹೋಗಿ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ. 100,00,000 ಆ ಕಡೆಗೆ ಜನ ಯಾರಿಗೆ ಸೋಂಕು ಕೊಟ್ಟು ಯಾರಿಗೆ ಸೋಂಕು ಅಂತ ಗೊತ್ತಾಗೋದಿಲ್ಲ. ಅವನ ಮನೆಯ ಒಂದು ಕೂತ್ಕೊಂಡು ಮನೆಯವ್ರಿಗೆ ಆಗುತ್ತಾನೆ, ನೇಬರ್ಸ್ಗೆ ಹೋಗ್ತಾನೆ. ಆದಾಗ ಅಂತ ಅಂಥದ್ದೆಲ್ಲ ತರೋದಿದ್ದರೆ ಅವನ್ನೆಲ್ಲ ಕೂಡ ಒಂದು ಮಸಾಲೆ ತಂದು ಎಲ್ಲ ಮೆಡಿಕಲ್ ಕಾಲೇಜ್ ಕಳಿಸಿ ಅಲ್ಲಿ ಟೆಸ್ಟ್ ಮಾಡಿ ಅವ್ರು ಏನಾದರೂ ನೆಗೆಟಿವ್ ಇದ್ದ ಕ್ವಾರಂಟೈನ್ ಸೇಲ್ ಮಾಡಿ ಮನೆಯಲ್ಲಿ ಕೂತ್ಕೊಳಿಸಿ, ಪಾಸಿಟಿವ್ ಬಂದರೆ ಕ್ವಾರಂಟೈನ್ ಮಾಡಿ ಸಪ್ರೇಟ್ ಐಸೋಲೇಷನ್ ಮಾಡಿ 14 ದಿವಸ 28 ದಿವಸ ಮತ್ತೆ ಬಿಡುವಂಥ ಪ್ರಶ್ನೆ ಮಾಡುವಂಥ ಕಾನೂನು ಇದ್ರೆ ಆವಾಗ ಎಷ್ಟರಿಗೆ ಅರ್ಜೆಂಟ್ ಇದೆ ಅಂತ ಗೊತ್ತಾಗ್ತದೆ. ಆಯ್ತದಲ್ಲಿ ಕೂಗಿರ ಮೊನ್ನೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಕೂಗಿ ನನ್ನನ್ನು ಇದೆ ಮಾಡ್ಕೊಂಡು ಅರ್ಜೆಂಟ್ ಸೀರಿಯಸ್ ಅಂತ ಹೇಳಿ ಕೇಳ ಪಾಪ ಕರ್ಕೊಂಡು ಹೋದ್ರು ಡ್ರೈವರ್ ಆಯ್ತು. ಈಗ ಇವರಲ್ಲಿ ಕ್ರಾಸ್ ಆಗಿದ್ದಾರೆ ಅಂತ ಹೇಳಿ ಬಂದು ಇವರ ಮೇಲೆ ಈಗ ಗ್ಯಾರಿ ಕೇಸ್ ಅಂತೇಳಿ ಕೊರೋನಾ ಕಾನೂನೇ ಬೇರೆ ವೈರಸ್ಗೆ ಯಾರಿಗೂ ನಮಗೂ ಬಿಡ್ಲಿಕ್ಕೆ ಅವನು ಹೋಗಿ ಇವರ ಮನೆ ಕೂಗಿಕೊಂಡು ಇವರು ಸಹಾಯ ಮಾಡದಿದ್ರೆ ಎಂತ ಮಾರ ತಾಲೂಕು ಅಧ್ಯಕ್ಷ ಎದುರುಕೊಂಡು ನಮ್ಗೆ ಒಂದು ಅಲ್ಪ ನಮಗೆ ಮಾಡಲಿಲ್ಲ ಅಂತ ಹೇಳಿಕೆ ಆಯ್ತು. ಮಾಡಲಿಕ್ಕೆ ಹೋದಾಗ ಇವರು ಗಾಂಧಿ ಸೀಸ್ ಕೇಸ್. ಸ್ಮಾರ್ಟ್ ಸಿಟಿ ಬಗ್ಗೆ ಸ್ಮಾರ್ಟ್ ಪ್ಲಾನೆಟ್ ವಾಣಿಜ್ಯ ಸಂಕೀರ್ಣ ನಡು ಉಪ್ಪುನ ಅಂಗಡಿ ದಕ್ಕಲ್ನ ಅಂಜನೆ ಹಿಂದಕ್ಕೆ ತಾಗಿದುಪ್ಪನ ಕೈತಲದ ಕೆಲವು ಇಲ್ಲದಕ್ಕಲ್ನ ಸಮಸ್ಯೆದ ಬಗ್ಗೆ ಅಂಜನೆ ಸ್ಮಾರ್ಟ್ ಸಿಟಿ ಪರಿಸರ ನನ್ನ ಏತು ದಿನ ಪೂರ್ತಿ ಸೀಲ್ ಡೌನ್ ಆದ ದುಂಬಾರಿಯುಂಡು ಅಂಗಡಿ ದಕ್ಕಲಿಗೆ ದಾದಾಡಲ ಮಧ್ಯಾಹ್ನ ಮುಟ್ಟ ಓಪನ್ ಮಾಡ್ತಾರೆ ಅವಕಾಶ ಉಂಡ ಪಂಪಿನ ಬಗ್ಗೆ ವಿಶೇಷ ತುರ್ತು ಮೀಟಿಂಗ್ ತೊಕ್ಕೋಟು ಜಮಾತೆ ಇಸ್ಲಾಮಿ ಹಿಂದದ ಕಚೇರಿ ಕಾರುಣ್ಯ ಸದನಡು ಗುರುವಾರ ಬೈಯಾಗ
ಶಾಸಕರು ಶ್ರೀ ಯುಟಿ ಕಾದಾರನ ಮುತಾಲಿಕಡೆ ನಡಪಾಯರು. ನಮ್ಮ ತೊಕ್ಕೋಟ್ನ ಸ್ಮಾರ್ಟ್ ಸಿಟಿ, ಪ್ಲಾನೆಟ್ ಸಿಟಿ ಮತ್ತು ಆ ಸುತ್ತಮುತ್ತ ಒಂದು ಪ್ರದೇಶದಲ್ಲಿ ಇವತ್ತು ಸೀಲ್ ಡೌನ್ ಆಗಿದೆ. ಯಾಕೆ ಒಬ್ಬರು ಇವತ್ತು ಸೋಂಕಿತರಾಗಿದ್ದಾರೆ ಅಂತೇಳಿ ಇವತ್ತು ದೃಢಪಟ್ಟ ಕಾರಣ ಕಳೆದ 15 ದಿವಸಗಳಿಂದ ಇದು ಕ್ವಾರಂಟೈನ್ ಸೀಲ್ ಡೌನ್ ಆಗಿದ್ದುಕೊಂಡು ಅಲ್ಲಿಗೆ ಒಳಗಡೆ ಯಾರು ಕೂಡ ಹೋಗಲಿಕ್ಕಿಲ್ಲ, ಅಲ್ಲಿದ್ದ ಹೊರಗೆ ಬರಲಿಕ್ಕಿಲ್ಲ. ಇವತ್ತು 15 ದಿವಸ ಆದರೂ ಕೂಡ ಅದನ್ನು ಇವತ್ತು 28ನೇ ದಿವಸಕ್ಕೆ ಕಂಟೈನ್ಮೆಂಟ್ ಮಾಡಿದ್ದಾರೆ. ಯಾಕೆ ಕೆಲವೊಂದು ಕಡೆ 21 ದಿವಸ ಆದರೂ ಕೂಡ ಇವತ್ತು ಸೋಂಕಿತರ ಮತ್ತೆ ಕಂಡು ಬಂದ ಕಾರಣ ಮುಂಜಾಗ್ರತಕ್ರಮವಾಗಿ ಹೊಸ ಆದೇಶದ ಪ್ರಕಾರ ಇವತ್ತು ಅದನ್ನು ಎಕ್ಸ್ಟೆಂಡ್ ಮಾಡಿದ ಕಾರಣ ಆ ಫ್ಲ್ಯಾಟ್ನ ಅಸೋಸಿಯೇಷನ್ ಅವರು ಮಾತ್ರ ಅದರ ಹಿಂದೆ ಸುಮಾರು 40 ಮನೆಗಳಿದೆ, ಆ ಮನೆಯವರನ್ನೆಲ್ಲ ಕರೆಸಿಕೊಂಡು ಅವರಿಗಿರುವಂಥ ಸಮಸ್ಯೆಗಳಿದೆ. ಕಳೆದ ಫಸ್ಟ್ ಮೀಟಿಂಗ್ನಲ್ಲಿ ಆ ಎಲ್ಲ ವ್ಯವಸ್ಥೆನ ಇವತ್ತು ಮಾಡಲಾಗಿದೆ. ಎರಡನೇದು ಏನು ಕೆಲವೊಂದು ಸಮಸ್ಯೆ ಬಂದಾಗ ಅದನ್ನು ಇವತ್ತು ಚರ್ಚೆ ಮಾಡಿಕೊಂಡು ಅವರ ಕೆಲ ಅಭಿಪ್ರಾಯ ಪಡೆದುಕೊಂಡು ಅದಕ್ಕೆ ಆ ಪರಿಹಾರ ನಾವು ಇವತ್ತು ಕಂಡುಕೊಂಡಿದ್ದೇವೆ. ಇವತ್ತು ಯಾರಿಗೂ ಯಾವೆಲ್ಲ ಆಹಾರ ಧ್ಯಾನ ಇರಲಿ ಮತ್ತು ಹಾಲು ಇರಲಿ ಮೆಡಿಕಲ್ ಇರಲಿ ಸ್ವಲ್ಪ ನಮ್ಮ ಗ್ರೋಸರಿ ಐಟಮ್ಸ್ ಇರಲಿ ಅಥವಾ ಇನ್ನಿತರ ಆಹಾರ ಪದಾರ್ಥಕ್ಕೆ ಬೇಕಾಗುವಂಥ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತು ಅದು ಮಟ್ಟಿಸ್ಲಿಕ್ಕೆ ಒಬ್ಬ ವ್ಯಕ್ತಿ ಇವತ್ತು ಅವರ ವಾಟ್ಸಪ್ ಗ್ರೂಪ್ ಮುಖಾಂತರ ಮಾಡಿ ಅವ್ರು ಫೋನ್ ಮಾಡಿದರೆ ಅದನ್ನು ಬಹುಶಃ ಆ ಶಾಪಿಂದ ಬಂದು ಇವತ್ತು ಮುಟ್ಟಿಸುವಂಥ ವ್ಯವಸ್ಥೆ ಕೂಡ ಇವತ್ತು ಆಗಿದೆ. ಮತ್ತು ಈ ರೀತಿ ಕ್ವಾರಂಟೈನ್ ಆದಂಥ ಸಂದರ್ಭದಲ್ಲಿ ಸರ್ಕಾರ ನೇರವಾಗಿ ಏನಾದರೂ ಉಚಿತವಾಗಿ ಕೊಡುವಂಥ ವಿಚಾರ ಕೂಡ ಇವತ್ತು ಚರ್ಚೆ ಆಯಿತು. ಯಾರು ಕೂಡ ಆ ಪ್ರದೇಶ ಯಾರು ಕೂಡ ಕೇಳಲಿಲ್ಲ. ಅದು ಇದರ ಬಗ್ಗೆ ಡಿ ಸಿ ತಗೊಂಡು ಚರ್ಚೆ ಮಾಡಿದ್ದೇವೆ. ಡಿ ಸಿ ಅವ್ರು ಬಹಳಷ್ಟು ಕಡೆ ಇವತ್ತು ಸೀಲ್ ಡೌನ್ ಆಗಿದೆ, ಎಲ್ಲಿ ಕೂಡ ಈ ರೀತಿ ಆಗಲಿಲ್ಲ. ಅಂಥದ್ದೇನಾದ್ರು ಇದ್ದರೆ ನಾನು ಸರ್ಕಾರದಿಂದ ಕೇಳಿ ತಿಳಿಸಿ ಅಂತ ಕೂಡ ಡಿ ಸಿ ಅವರು ಕೂಡ ಹೇಳಿದ್ದಾರೆ. ಇವತ್ತು ಅಲ್ಲಿಯವರಿಗೆ ನಾವು ಹೇಳಿದ್ದೇವೆ, ಅಂಥ ಸಂದರ್ಭದಲ್ಲಿ ಯಾರಿಗಾಗೂ ಅಗತ್ಯವಾಗಿ ಆಹಾರ ವಸ್ತುಗಳು ಬೇಕಿದ್ದಲ್ಲಿ ಖಂಡಿತವಾಗಿ ನಮ್ಮನ್ನು ಸಂಪರ್ಕಿಸಿ ಅಲ್ಲಿಗೆ ಮುಟ್ಟಿಸುವಂಥ ವ್ಯವಸ್ಥೆನೂ ಖಂಡಿತವಾಗಿ ಮಾಡ್ತೇವೆ ಅಂತ ಕೂಡ ನಾವು ಮಾತನ್ನು ಕೊಟ್ಟಿದ್ದಾರೆ. ನಮಗೆ ಸ್ಮಾರ್ಟ್ ಸಿಟಿ ಆ ಪ್ರದೇಶದ ಅಸೋಸಿಯೇಷನ್ನವರು ಮತ್ತು ಅದರ ಹಿಂದಿರೋ 25 ಮನೆಗಳವರು ಮತ್ತು ಅಲ್ಲಿ ವ್ಯಾಪಾರ ಅಂತೆಲ್ಲ ಮುಖ್ಯಸ್ಥರು ಎಲ್ಲ ಉಡಿತು ಈ ಒಂದು ಸರ್ಕಾರದ ಆದೇಶಗಳಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಸರ್ಕಾರದ ಆದೇಶ ಮತ್ತು ಪೊಲೀಸ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಇಂತೆಲ್ಲ ಕ್ರಮಗಳು ಆ ಪ್ರದೇಶದಲ್ಲಿ ವಾಸಿಸುವ ಜನರ ಹಿತಕ್ಕೋಸ್ಕರ ಮತ್ತು ಆರೋಗ್ಯಕ್ಕೋಸ್ಕರ ಈ ಕ್ರಮವನ್ನು ಕೈಗೊಂಡಿದ್ದಾರೆ ಅಂತೇಳಿ ನಮ್ಮ ಇಲಾಖೆಯವರು ಮನದಟ್ಟು ಮಾಡಿದ್ದಾರೆ. 14 ಈಗಾಗಲೇ ಟೆಸ್ಟ್ ಮಾಡಿ ಇವತ್ತು ನೆಗೆಟಿವ್ ಬಂದ ಯಾರು ಇವತ್ತು ಇದ್ದಾರಾ ಅಂಥವ್ರು ಮನೆಯಲ್ಲಿ ಮತ್ತೆ 14 ಡೇಸ್ ಕ್ವಾರಂಟೈನ್ ಮಾಡುವಂಥ ವ್ಯವಸ್ಥೆ ಇವತ್ತು ಮಾಡ್ತೇವೆ. ಒಟ್ಟಾರಾಗಿ ಹಿಂದೆ 14 ದಿವಸ ಇತ್ತು, ಅದೀಗ 28 ದಿವಸವಾಗಿ ಮಾರ್ಪಾಡಾಗಿದೆ. ಯಾವಾಗ ರಿಲೀಸ್ ಆಗೋ ಚಾನ್ಸಸ್ ಇದೆ? ಅದು ಸೆಕೆಂಡ್ ರಿಪೋರ್ಟ್ ನೆಗೆಟಿವ್ ಬರಬೇಕು. ಈಗ ಸೆಕೆಂಡ್ ರಿಪೋರ್ಟಲ್ಲಿ ನೆಗೆಟಿವ್ ಇವತ್ತು 15 ಆಯಿತು, ಇನ್ನು 28ಕ್ಕೆ ಇನ್ನೊಂದು ಇದು ತೆಗೋದು. 26ಕ್ಕೆ ಒಂದು ಸ್ಯಾಂಪಲ್ ತೆಗೋತಾರೆ, 26ಕ್ಕೆ ಸ್ಯಾಂಪಲ್ ತೆಗೋವಾಗ ನೆಗೆಟಿವ್ ಬಂದರೆ ಅದರ ಅರ್ಥ ಅದು ಕಂಪ್ಲೀಟ್ ನೆಗೆಟಿವ್ ಅಂತ ತೀರ್ಮಾನ ಆಗಿ ಮತ್ತೆ ಸೇಲ್ ಡೌನ್ ಎಲ್ಲ ವಿಡ್ರಾ ಮಾಡ್ತಾರೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 16,000 ಪಾಸ್ಗಳನ್ನು ಇಶ್ಯೂ ಮಾಡಲಿಕ್ಕೆ ಆನ್ಲೈನಲ್ಲಿ ಅರ್ಜಿ ಹಾಕಿದ್ದಾರೆ, ಈ ಥರ ಪಾಸ್ಗಳನ್ನು ಇಶ್ಯೂ ಮಾಡೋದ್ರಿಂದ ತೊಂದರೆ ಆಗೋದಿಲ್ವಾ? ನೋಡಿ, ಪಾಸ್ ಈ ಒಂದು ಸಮಸ್ಯೆ ಆದಾಗ ಪಾಸ್ ಇಶ್ಯೂ ಮಾಡೋದು ಎಲ್ಲರ ಜವಾಬ್ದಾರಿ. ಯಾಕೆ ಪರಸ್ಪರ ನೆಟ್ವರ್ಕ್ ಬೇಕಲ್ಲ. ಸರ್ಕಾರ ನೋಡಿ, ಸಂಘ ಸಂಸ್ಥೆಗಳ ಮತ್ತು ಸಾಮಾಜಿಕ ಸಂಸ್ಥೆಗಳ ಸ್ವಯಂ ಕೆಲಸ ಮಾಡುವಂಥ ಸಂಘ ಸಂಸ್ಥೆಗಳ ಸಹಕಾರ ಪಡೆದುಕೊಳ್ಳದೆ ಯಾರಿಗೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರವೇ ಎಷ್ಟು ಕೆಲಸ ಮಾಡ್ಬೋದು, ಅದು ನೇರವಾಗಿ ಜನರಿಗೆ ಮುಟ್ಟಲಿಕ್ಕೂ ಕೂಡ ಸಾಧ್ಯವಾಗುವುದಿಲ್ಲ. ಆದ ಕಾರಣ ಸಂಘ ಸಂಸ್ಥೆಗಳು ಸಾಮಾಜಿಕವಾಗಿ ಕೆಲಸ ಮಾಡುವವರು ಅವರು ಯಾವುದೇ ಒಂದು ಅಪೇಕ್ಷೆ ಪಡೆದು ತಮ್ಮ ಕೆಲಸ ನಿರ್ವಹಿಸ್ತಾರೆ ಮತ್ತು ಅಗತ್ಯ ವಸ್ತುಗಳಿಗೆ ಸಂಬಂಧಪಟ್ಟಂಥ ಏನು ವ್ಯವಸ್ಥೆ ಮುಟ್ಟಿಸ್ತಾರೆ ಅಂಥವ್ರು ಪಾಸ್ ಆನ್ಲೈನ್ ಅರ್ಜಿ ಹಾಕ್ತಾರೆ. 16,000 ಅರ್ಜಿ ಹಾಕಿದ ತಕ್ಷಣ ಎಲ್ಲರಿಗೂ ಕೂಡ ಸರ್ಕಾರ ಪಾಸ್ ನೀಡುವುದಿಲ್ಲ. ಈಗ ಅರ್ಜಿಗಳು ಆನ್ಲೈನಲ್ಲಿ ಅರ್ಜಿ ಹಾಕಿದಾಗ ಕೆಲವು ಸ್ವಾಭಾವಿಕ, ಅದನ್ನು ಸ್ಟ್ರೀಮ್ಲೈನ್ ಮಾಡಿಕೊಂಡು ಯಾವುದು ಅತ್ಯಗತ್ಯ ಇದೆ ಅದನ್ನು ಕೊಡುವಂಥ ವ್ಯವಸ್ಥೆಯು ಸರ್ಕಾರ ಮಾಡ್ತದೆ. 16,000 ಎಲ್ಲಿಯೂ ಕೂಡ ಇವತ್ತು ಕೊಡಲಿಲ್ಲ, ಅರ್ಜಿ ಮಾತ್ರ ಇವತ್ತು ಹಾಕಿದ್ದಾರೆ. ಉದಾಹರಣೆಗೆ ನನಗೆ ನಿನ್ನೆ ರಾತ್ರಿ ಲಿಖಿತುಲ್ಲಾಲ್ ಎಂಬ ನನ್ನ ಮಿತ್ರ ಫೋನ್ ಮಾಡಿ ಹೇಳ್ತಾರೆ, ನನಗೆ ಸರ್ಜಿಕಲ್ ನನಗೆ ಡ್ಯೂಟಿ ಶಾಪಿನಲ್ಲಿ, ನಾನು ಅಗತ್ಯದ ವಸ್ತುಗಳನ್ನು ಇಲ್ಲಿಗೆ ಮುಟ್ಟಿಸಬೇಕು, ನಾನು ಪಾಸ್ ಕೇಸ ನನಗೆ ಸಿಕ್ಕಲಿಲ್ಲ, ನನಗೆ ಹೋಗಲಿಕ್ಕೆ ಪೊಲೀಸ್ನವ್ರು ಬಿಡುವುದಿಲ್ಲ, ಆಸ್ಪತ್ರೆನವ್ರು ಸರ್ಜಿಕಲ್ ವಸ್ತು ಮುಟ್ಟಿಸೋದಿದ್ದರೆ ನಮ್ಮ ಅಂಗಡಿಯ ಮಾಲೀಕ ನನ್ನನ್ನು ಕಾಸುಗೊಳ್ಳಿದ್ದಾರೆ, ಅವ್ರಿಗೆ ಈ ಕಡೆ ಬರಲಿಕ್ಕೆ ಆಗ ಅವ್ರು ನನ್ನ ತೆಗೇಳ್ತಾರೆ, ನಾಳೆ ಪೇಷಂಟ್ ಕೂಡ ಪ್ರಾಬ್ಲಮ್. ಆಗ ನಾವೇನು ಮಾಡಿದೆವು, ಈಗಾಗಲೇ ನಾವು ಪಾಸ್ ಇಶ್ಯೂ ಮಾಡಿದಂಥ ಕೆಲವು ಯುವಕ ಮಿತ್ರರು ಯಾರಿದ್ದಾರೆ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಬೆಳಿಗ್ಗೆ 7:30 ಗಂಟೆಗೆ ಅವನನ್ನು ಹೋಗಿ ಅವನನ್ನು ಪಿಕ್ ಮಾಡಿ ಅವನನ್ನು ಸರ್ಜಿಕಲ್ ತಗೊಂಡೋಗಿ ಅಲ್ಲಿ ಅವನ್ನೆಲ್ಲ ವಸ್ತುಗಳನ್ನು ಮುಟ್ಟಿ ಮತ್ತೆ ಅವ್ನು ಮನೆಗೆ ಬಂದಿದ್ದಾನೆ. ಸೊ ಈ ರೀತಿಯ ಒಂದು ಕನೆಕ್ಟಿವಿಟಿಗೆ ಇವತ್ತು ಈ ಕ್ರಮ ತೆಗೊಳ್ತದೆ. ಸೊ ಎಲ್ಲ ವಿಚಾರ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಾವು ತಗೊಳ್ಬೇಕು ಈ ಸಂದರ್ಭದಲ್ಲಿ, ನಕಾರಾತ್ಮಕ ಯಾವುದೇ ನಮಗೆ ಚಿಂತನೆ ಬೇಡ. ಸೊ ಅರ್ಜಿ ಹಾಕಿದ ತಕ್ಷಣ ಎಲ್ಲರಿಗೂ ಯಾರು ಕೂಡ ಪಾಸ್ ಕೊಡುವುದಿಲ್ಲ. ಸರ್, ಈಗ 4 ಅಂಗಡಿಗಳಿದೆ, ಹಾಲಾಗುವ ಸಾಮಾನನ್ನು ಕೊಡಲಿಕ್ಕೆ ಈಗ ಇವತ್ತು ನಮ್ಮ ದೊಡ್ಡ ಮಗು ಒಂದು
ನಮ್ಮ ಈ ಪ್ರದೇಶದ ಸೀಲ್ ಡೌನ್ ಆದಂತಹ ಪ್ರದೇಶದ ಬೇಡಿಕೆ ಏನಿತ್ತು ಅಂತ ಹೇಳಿದರೆ ಈಗ ಬಹಳಷ್ಟು ವಸ್ತುಗಳು 14 ದಿವಸ ಅಂತ ಹೇಳಿ ಅದೇ ಶಾಪಿನಲ್ಲಿ ಹೋಗ್ತಿದೆ ಅಲ್ಲಿ ಬಹಳಷ್ಟು ಶಾಪ್ಗಳಿದೆ ಅದು ಆಹಾರ ಧಾನ್ಯಗಳ ಶಾಪ್ ಇದೆ ಸೂಪರ್ ಬಜಾರ್ಸ್ ಇದೆ ಇವತ್ತು ಡ್ರೆಸ್ ಐಟಮ್ಸ್ ಇದೆ ಚಪ್ಪಲ್ ಶಾಪ್ಸ್ ಇದೆ ಮತ್ತು ಇನ್ನು ಬೇರೆ ಬೇರೆ ಸೊ ಇದೆಲ್ಲ ಕೂಡಿತ್ತು ಸೀಲ್ ಡೌನ್ ಆಗಿದೆ ಈ ಸೀಲ್ ಡೌನ್ ಆಗೋ ಸಂದರ್ಭದಲ್ಲಿ 14 ದಿವಸ ಅಂತ ಹೇಳಿ ಅವರು ಸಮಾಧಾನದಿದ್ದರು ಈಗ 28 ದಿವಸ ಆದಾದಲ್ಲಿ ಕೆಲವು ಇವತ್ತು ನಾಳೆ ಹಾಳಾಗಬಾರ್ದಲ್ಲ ಆ ಬೇಡಿಕೆ ಆದಾಗ ಯಾವುದರ ಶಾಪಿಗೆ ಅವರು ಅಗತ್ಯ ವಸ್ತುಗಳನ್ನು ತೆಗಿಬೇಕು ಅವರೊಂದು ಅರ್ಜಿಯನ್ನು ನಮ್ಮ ಎಸಿಪಿ ಗೆ ಬರೆದು ಕೊಟ್ರೆ ಶಾಪ್ ಹೆಸರು ಮತ್ತು ಅರ್ಜಿಯನ್ನು ಬರೆದು ಕೊಟ್ರೆ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಮಯ ನಿಗದಿಪಡಿಸಿ ಅವರಿಗೆ ಒಂದು ಅಧಿಕೃತವಾದ ಆದೇಶ ಕೊಟ್ಟು ಕೊಟ್ಟಾಗ ಆ ಸಮಯದಲ್ಲಿ ಅವರಿಗೆ ಓಪನ್ ಮಾಡಬಹುದು ಆಗ ಓಪನ್ ಮಾಡುವಾಗ ಯಾರಾದರೂ ಪೊಲೀಸ್ ಏನಾದರೂ ಬಂದರೆ ಏನು ಮಾಡ್ತಾರೆ ಯಾರು ಮಾಲೀಕರ ಕಳ್ಳರ ಅಂತ ಗೊತ್ತಾಗೋದಿಲ್ಲ ಪೊಲೀಸ್ ಅವರಿಗೆ ಸಡನ್ ಪೊಲೀಸರು ಬಂದು ಕೇಳಿದಾಗ ಈ ಆದೇಶವನ್ನು ತೋರಿಸಿದರೆ ಆಗ ಅವರಿಗೆ ಲಾಸ್ಟ್ ಸೆಕ್ಷನ್ ಸಮಸ್ಯೆ ಇರುವುದಿಲ್ಲ ಸೊ ಈ ಒಂದು ಸಿಸ್ಟಮ್ನ ಈಗಾಗಲೇ ಮಾಡಿದ್ದೇವೆ ಜನ ಕೂಡ ಅದಕ್ಕೆ ಮೆಚ್ಚುಗೆ ಸಹಕಾರ ಕೊಟ್ಟಿದ್ದಾರೆ ಒಟ್ಟಾಗಿ ನಮ್ಮ ಅಸೋಸಿಯೇಷನ್ನ ಅಧ್ಯಕ್ಷ ಸಲೀಮ್ ಇರಲಿ ಅದೇ ನಿಮ್ಮ ನಾಸಿರ್ ಇರಲಿ ಇಸ್ಮಾಯಿಲ್ ಅಜ್ ಇರಲಿ ಅದೇ ರೀತಿ ನಮ್ಮ ಮಹಾಲ್ ನಮ್ಮ ಪವಿತ್ರ ಗಟ್ಟಿ ಮತ್ತು ನಮ್ಮ ದಾಮದ ಕ್ಲಸ್ ಅವ್ರದ್ದು ಅದೇ ನಮಗೆ ಅವಕಾಶ ಬಂದ ನಮ್ಮ ಕರೀಮ್ ಅಕ್ಕ ಅವರು ಜಮದಿ ಸಂಸ್ಥೆ ಅವರು ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಕೃತ ನಾನು ಸಲ್ಲಿಸಿ ಎಲ್ಲ ಸಹಕಾರ ನಾನು ಯಾಚಿಸ್ತೇನೆ ಈ ಸಭೆ ಸ್ಮಾರ್ಟ್ ಸಿಟಿ ಬಗ್ಗೆ ಸ್ಮಾರ್ಟ್ ಪ್ಲಾನೆಟ್ದ ಅಂಗಡಿ ದಕ್ಕಲು ಅಂಚನೆ ಕೈತಲದ ಪೇರ್ ಮರದದ ಅಂಗಡಿ ದಕ್ಕಲು ತಂಕಲ್ನ ಸಮಸ್ಯೆಯಲ್ಲಿ ಶಾಸಕರು ಶ್ರೀ ಯು ಟಿ ಖಾದರ್ ಗಮನ ಕಾಣ್ತೀರಿ ಸ್ವಲ್ಪ ಮನೆಗೆ ಅದು ನನಗೆ ಆಸ್ಪತ್ರೆಗೆ ಆಧಾರ್ ಮಲ್ಲ ಮತ್ತು ಕ್ಯಾನ್ ಬಾಯ್ ಆಸ್ಪತ್ರೆಗೆ ಬಿಡ್ಲಿಕ್ಕೆ ಬಿಡ್ಬೋದು ಅದಕ್ಕೋಸ್ಕರ ಅಷ್ಟೇ ತರಿಸ್ತೇನೆ ಯಾರಿಗೆ ಇವರಿಗೆ ಸ್ಮಾರ್ಟ್ ಸಿಟಿ ಅವರಿಗೆ ಮಾತ್ರ ಕೊಡೋದು ಬೇರೆ ಯಾರಿಗೆ ಮನೆಗೆ ಕೊಡೋದಿಲ್ಲ ಅವರು ಹೇಳಿದ್ರೆ ಸ್ವಲ್ಪ ತಂದು ಅವರಿಗೆ ದೂರದಲ್ಲಿ ನಿಂತದ್ದು ಕೂಡ ಎಲ್ಲರಿಗೆ ಯಾರಿಗೆ ಆಗುದಿಲ್ಲ ಬೇರೆ ನಮ್ಮದರಲ್ಲಿ ಸಿಕ್ಕಿದ ಸಸ್ಪೆಕ್ಟೆಡ್ ಕೇಸಸ್ 11 ಗುಣಮಟ್ಟರಾದವರು 9 ಅಬ್ಸರ್ವೇಷನ್ ಇರುವವರು 3 ಅಲ್ಲ ಧೈರ್ಯದಲ್ಲಿ ನಮ್ಮದ್ರೆ ಇಶ್ಯೂ ಏನಿಲ್ಲ ಹಾಗಾಗಿ ಇಂಥ ಪರಿಸ್ಥಿತಿಯಲ್ಲಿ ನಮ್ಗೆ ಇನ್ನೂ ನಾವು ಅದೇ ರೀತಿಯಲ್ಲಿ ಮುಂದುವರಿಬೇಕಾ ಹಾಗೆಂದು ಏನಾದರೂ ಕಾನೂನು ಇದೆಯಾ ಸರ್ ಇದನ್ನು ಸಹ ಈಗ ಜಿಲ್ಲಾಡಳಿತಕ್ಕೆ ನಾವು ತಿಳಿಸಬಹುದಂತ ವ್ಯವಸ್ಥೆ ಏನಾದರೂ ಇದೆಯಾ ನಿಮ್ಮದಿ ವಿನಂತಿ ಮಾಡೋದು ತುಂಬ ನಮ್ಮ 25 ಮನೆ ಬ್ಯಾಕ್ ಸೈಡಲ್ಲಿ ಒಂದು 2 ಅಪಾರ್ಟ್ಮೆಂಟ್ ಇದೆ 2 ಅಪಾರ್ಟ್ಮೆಂಟ್ ಅಂದರೆ 2 ಫ್ಲಾಟ್ಗಳಿದೆ ಅದರಲ್ಲಿ ಒಂದು ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ ಬಟ್ ಅಲ್ಲಿಗೆ ಯಾವ ಒಂದು ಇದು ಮಾಡಲಿಲ್ಲ ಅಂತ ಹೇಳಿದರೆ ಅವರಿಗೆ ಫುಡ್ ಐಟಮ್ಸ್ ಸರಿ ಹೋಗ್ತಾ ಇರುವುದಿಲ್ಲ ತುಂಬ ಕಷ್ಟ ಆಗ್ತಾ ಗವರ್ಮೆಂಟ್ ಲೆವೆಲಲ್ಲಿ ಇದಕ್ಕೆ ಏನಾದರೂ ಉಂಟಾ ಅದು ಸಹ ನಮಗೆ ಗೊತ್ತಿಲ್ಲ ಅವರಿಗೆ ಸಹ ಗೊತ್ತಿಲ್ಲ ಒಂದು ಮಗು ಹಾಸ್ಪಿಟ್ಲ್ ಕೊಂಡೋಗೋದಾದ್ರೆ ಅವ್ರು ನಡ್ಕೊಂಡು ಹೋಗ್ಬೇಕು ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ಹೊರಗಡೆ ಅಲ್ಲಿ 2 ಕಡೆ ಗೇಟ್ ಹಾಕಿದ್ದಾರೆ ನೋಡಿ ಈ 3-5 ಕಿಲೋಮೀಟ್ರಲ್ಲಿ ಒಂದು ಸಿಟಿ ಅಂತ ಇರುವುದು ಒಪ್ಪಟ್ಟು ಅದೊಂದು ಹೃದಯ ಬ್ಯಾಗ್ ಅದರಲ್ಲಿ 4 ಸೂಪರ್ ಬಜಾರ್ ಇದೆ 4 ಸೂಪರ್ ಬಜಾರ್ ಆಲಂಗಡಿ 3 ಮೆಡಿಕಲ್ಸ್ ಮತ್ತು 2-3 ಬೇಕರಿಗಳಲ್ಲಿದೆ ಒಂದೇ ಒಂದು ಐಟಮ್ 5 ಕಿಲೋಮೀಟರ್ ಅವರು ಅಲ್ಲಿಗೆ ಬರಲಿಕ್ಕೆ ಆಗಲ್ಲ 2 ಕಡೆ ಅದು ಬ್ಲಾಕ್ ಮಾಡಿದ್ದಾರೆ ಅವರು ಮಂಗಳೂರಿಗೆ ಹೋಗಲಿ ಏರ್ ಪೊಲೀಸ್ ಅವರು ಅವರು ತೋರಿಸ್ತಾರೆ ಉಳ್ಳಕ್ಕೆ ಹೋಗಲಿ ಸಹ ಬಿಡುದಿಲ್ಲ ಮತ್ತೆ ಅವ್ರು ಏನು ಮಾಡಬೇಕು ಅವರ ಪಾವು ಕಷ್ಟ ಏನು ಮಾಡಿ ಯಾರು ನೋಡ್ತಾರೆ ಕಳೆದ 3ನೇ ತಾರೀಕಿಗೆ ನಮ್ಮಲ್ಲಿ ಬಂದು ಉಳ್ಳಾಲ ಠಾಣೆಯ ಪೊಲೀಸ್ನವರು ಬಂದು ಹೇಳಿದ್ರು ನಿಮ್ಮದಿದು ಹಾಟ್ಸ್ಪಾಟ್ ಆಗಿದೆ ಹೇಳಿದ್ರು ಹಾಗೆ ಲಾಕ್ ಆಯಿತು ಮತ್ತು ಅದು 14 ದಿನಕ್ಕೆ ಎಕ್ಸ್ಟೆಂಡ್ ಮಾಡಿದರು ಆಗ ಅವ್ರು ನಮ್ಮಲ್ಲಿ ಹೇಳಿದರೆ ಏನು ಹೇಳಿದರೆ ನಿಮಗೆ ಅಗತ್ಯ ಬೇಕಾಗಿರೋ ವಸ್ತುಗಳನ್ನೆಲ್ಲ ನಿಮಗೆ ತಲುಪಿಸಿ ಕೊಡ್ತೇವೆ ಅಂತ ಆದರೆ ನಮ್ಮ ಭಾಗಕ್ಕೆ ಯಾರು ಈ ತನಕ ಬರಲಿಲ್ಲ ಸರ್ ಹೌದು ಯಾರೂ ಬರಲಿಲ್ಲ 4ನೇ ತಾರೀಕಿಗೆ ಆಶಾ ಕಾರ್ಯಕರ್ತೆಯರು ಬಂದು ನಮಗೆಲ್ಲ ವಿಷಯಗಳನ್ನೆಲ್ಲ ಹೇಳಿ ಹೋದರು ಅದೇ ರೀತಿ ಅಲ್ಲಿರುವಂತಹ ಹೇಳಿದರೆ ಸ್ಮಾರ್ಟ್ ಸಿಟಿ ಮತ್ತು ಸ್ಮಾರ್ಟ್ ಪ್ಲಾನೆಟ್ನ ಹಿಂದುಗಡೆಯಲ್ಲಿ ಸುಮಾರು 25 ಮನೆಗಳಿವೆ 25 ಮನೆಗಳು ಸಹ ಸಾಮಾನ್ಯ ಆರ್ಥಿಕವಾಗಿ ಉಳಿದಿದ್ರೆ ಎಲ್ಲರೂ ಕೂಡ ಬಹಳ ಕೆಳಮಟ್ಟದಲ್ಲೇ ಇರುವರೇ ಇರುವಂಥದ್ದು ಅಲ್ಲಿಗೆ ಅವರಿಗೆ ಅಗತ್ಯವಾಗಿ ಬೇಕಾಗಿರುವಂತಹ ಒಂದು ಹಾಲು ಮತ್ತು ಕೆಲವು ತರಕಾರಿ ವಸ್ತುಗಳು ಇದರಲ್ಲಿ ನಮಗೆ ಹಾಲು ತೆಗಿಲಿಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಸರ್ ನಮ್ಮ ದಾರಿಯನ್ನು ಬ್ಲಾಕ್ ಮಾಡಿದ್ದಾರೆ ನಮಗೆ ಒಂದು ಎರಡನೆಯದ್ದು ತರಕಾರಿಗೆ ಸಂಬಂಧಿಸಿ ನಮಗೆ ಯಾವ ವಸ್ತುಗಳು ಸಿಗ್ತಾ ಇಲ್ಲ ಈಗ ಎಲ್ಲ ಮನೆಗಳಲ್ಲಿಯೂ ಮಕ್ಕಳಿದ್ದಾರೆ ಮನೆಯಲ್ಲಿದ್ದಾಗ ಖರ್ಚು ಜಾಸ್ತಿ ಇರ್ತದೆ ಮತ್ತು ಬಹಳ ಮುಖ್ಯವಾದ ವಿಷಯ ಏನು ಹೇಳಿದರೆ ನಮ್ಮ ಏರಿಕೆ ಸಂಬಂಧಿಸಿ 2 ATM ಇದೆ ಒಂದು ವಿಜಯ ಬ್ಯಾಂಕ್ ಎರಡನೇ ಬ್ಯಾಂಕ್ ಆಫ್ ಬರೋಡಾ ಇನ್ನೊಂದು ಕರ್ನಾಟಕ ಬ್ಯಾಂಕ್ ಎರಡೂ ಕೂಡ ಏನಿದೆ ಹೇಳಿದರೆ ಒಂದು ಸೀಲ್ ಆಗದ ಒಳಗೆ ಇದೆ ಅದು ಲಾಕ್ ಮಾಡಿದ್ದಾರೆ ಇನ್ನೊಂದು ಹೊರಭಾಗದಲ್ಲಿ ಇದೆ ನಮಗೆ ಹಣ ಕೂಡ ತೆಗಿಲಿಕ್ಕೆ ಆಗ್ತಾ ಇಲ್ಲ ಸರ್ ಕೈಯಲ್ಲಿ ಹಣ ಇಲ್ಲದೇ ಇದ್ದಾಗ ನಾವು
ಹೌದು ನಮಗೆ ಯಾರೋ ಹೇಳಿ ಗೊತ್ತಾಯಿತು, ಆದರೆ ನಮ್ಮಲ್ಲಿ ಯಾವುದು ಬಂದಿರಲಿಲ್ಲ. ನಮ್ಮ ಕಷ್ಟಕ್ಕೆ ಸ್ಪಂದಿಸಿದವರು ಹೇಳಿದರೆ ಸ್ಮಾರ್ಟ್ ಸಿಟಿ ಮತ್ತು ಪ್ಲಾನೆಟಿನ ಸೊಸೈಟಿಯವರು. ಆದ ಕಾರಣ ಈಗ ನೀವು ಪುನಃ ಅದನ್ನು 14 ದಿನ ಎಕ್ಸ್ಟೆಂಡ್ ಮಾಡಿದರೆ ಸರ್ ನಮಗೆ ಸಮಸ್ಯೆ ಆಗ್ತಾ ಇದೆ. ನಾವು ನೀವು ಹೇಳಿದ ಎಲ್ಲ ಕಾನೂನುಗಳನ್ನು ಪಾಲಿಸ್ತಾ ಇದ್ದೇವೆ. ಈಗ ಅಲ್ಲಿದ್ದವರಿಗೆ ಹೋಗ್ಲಿಕ್ಕಿರುವ ಬೇರೆ ದಾರಿ ಇಲ್ಲ, ಇರುವಂಥದ್ದು ಒಂದು ಮಾತ್ರ ವಿನಮ್ರದ ಎದುರಲ್ಲಿರುವಂಥ ಸೈಡಲ್ಲಿ ಒಂದು ದಾರಿ ಇದೆ ಅದು ಮಾತ್ರ. ಅದರ ಹೊರತು ಹಿಂದೆ ಹೋಗೋದಿದ್ರೆ ಬೇರೆಯವರು ಕಾಂಪೌಂಡ್ ವಾಲ್ ಹಾರಬೇಕಾಗ್ತದೆ. ಅದು ನಮಗೆ ಕೆಲವು ಮನೆಯಲ್ಲಿ ಲೇಡೀಸೇ ಇದ್ದೇವೆ, ನಮಗೆ ಹಾರ್ಲಿಕ್ಕೆ ಆಗ್ತಿಲ್ಲ. ಇದೆಲ್ಲ ಸಮಸ್ಯೆಗಳಿದೆ ಸರ್. ಆದ ಕಾರಣ ಒಂದು ನಮ್ಮ ಅಲ್ಲಿ ಪರಿಸರಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನ ನಮ್ಮ ಸಮಸ್ಯೆ ಚಿತ್ರವಾಗಿ ನಾವು ಅಭ್ಯಸ್ತೇವೆ. ಏಕೆಂದರೆ ಪ್ರತಿಯೊಂದು ಸಂದರ್ಭದಲ್ಲಿ ಏನಾದರೂ ತರುವಾಗ ನಮಗೆ ಖಂಡಿತವಾಗಿ ಸಹಕಾರ ಮಾಡಿದರೆ ಇನ್ನೂ ಕೂಡ ನಿಮ್ಮ ಸಹಕಾರ ನಾವು ನಿರೀಕ್ಷಿಸ್ತಾ ಇದ್ದೇವೆ ಸರ್. ಅಲ್ಲ ಈಗ ಅದೇ ಸರ್ ಒಂದು ಮಾತು ಹೇಳಿದ್ದೀವಿ ಸರ್, ಈಗ ನೀವು ನಿಮಗೆ ಬೇಕಂತ ಹೇಳಿದ್ರೆ ನೀವು ಏನು ನೀವು ಮಾಡ್ತೇವೆ ಅಂತ ನೀವು ದೇವರ ದಯದಿಂದ ಅಲ್ಲಿ ಇವರಿಗೆ ಯಾರು ಸಹ ಕೈ ನೆಚ್ಚಿ ಕೇಳುವವರು ಯಾರು ಸಹ ಇಲ್ಲ, ಅಲ್ಲಿ ಕೊಡುವ ಅಗತ್ಯ ಸಹ ಇಲ್ಲ. ಅವರು ಎಂತ ಹೇಳೋದು ಅಂತ ನಮಗೆ ನೀವು ಒಂದು ಅರೇಂಜ್ಮೆಂಟ್ ಮಾಡಿಕೊಡ್ಬೇಕು. ನೋಡಿ, ಒಂದು ಗಾಡಿಯಲ್ಲಿ ನಾವು ಐಟಮ್ ತಂದು ಹೋದರೆ 1 ಕಿಲೋಮೀಟರ್ ದೂರ ನಿಂತ ಅವ್ರನ್ನ ಕರಿಬೇಕು, ಅಲ್ಲಿಂದ ಹೊತ್ತುಕೊಂಡು ಅವ್ರು ಕೊಡಬೇಕು ಫ್ಲಾಟಿಗೆ. ನೋಡಿ, 70 ನಾವು ಒಂದು ಮನೆಗೆ ಕೊಂಡು ಹೋಗುವಾಗ ನಮಗೆ ತುಂಬ ಕಷ್ಟ ಆಗ್ತಾ ಉಂಟು. 70 ಮನೆಗೆ ನಾವು ಐಟಮನ್ನು ಸಾಗಿಸುವಾಗ ನಮ್ಗೆ ಎಷ್ಟು ಕಷ್ಟ ಇರ್ಬೋದು. ಇನ್ನು ನೋಡಿ, ರಂಜಾನ್ ಬರ್ತದೆ, ನಾವು ಹೇಳುದು ಗೊತ್ತಾ, ಅಲ್ಲಿ ಗಾಡಿ ಒಂದು ಹತ್ತಿರ ಹೋಗಿ ಒಂದು ನಿಲ್ಲುವ ವ್ಯವಸ್ಥೆ ಮಾಡಿಕೊಡ್ಬೇಕು. ಸಾಮಾನ್ಯ ಹೋಗುವಾಗ ಏನಾಯ್ತು ಅಲ್ಲಿ ಡಿಪಾರ್ಟ್ಮೆಂಟಿಂದ ನಮಗೆ 100% ನಾಸರಿ ಹೇಳೋದಕ್ಕೆ ಸಹಾಯ ಉಂಟು. ಯಾಕಂದರೆ ಯಾವ ವಿಷಯ ಕೇಳಿದ್ರು ಸಹ ಅವರು ಸ್ಪಂದನೆ ಕೊಡ್ತಾ ಇದ್ದಾರೆ. ಅಲ್ಲಿ ಗೇಟಲ್ಲಿ ನಿಂತವರಿಗೆ ಕೆಲವೊಮ್ಮೆ ಮಾಹಿತಿ ಇರುವುದಿಲ್ಲ. ನಮ್ಮಲ್ಲಿ 35 ಪ್ಯಾಕ್ ಇತ್ತು, ಅದು ಹೊತ್ಕೊಂಡು ಹೋಗ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ನಾವಲ್ಲಿ ಒಂದು 1/4 ಗಂಟೆ 3/4 ಗಂಟೆ ಬಾಕಿ ಅದು. ಮತ್ತೆ ಅಲ್ಲಿ ಅವರಿಗೆ ಹೊರಗೆ ಬರೋಕೆ ಇಡಕ್ಕಾಗುದಿಲ್ಲ. ಅವರು ಮತ್ತೆ ಅಲ್ಲಿ ಅವ್ರಿಗೆ ಆಹಾರದ ವ್ಯವಸ್ಥೆ ಕೂಡ ಅಲ್ಲಿ ಸ್ಥಳೀಯರೇ ಮಾಡ್ತಾ ಇದ್ರು. ಮತ್ತೆ ನಮ್ಮ ಈ ನಗರಸಭೆ ಬಗ್ಗೆ ನಾವು ಸರ್ಕಾರ ಬೆಳಿಗ್ಗೆ 7 ಗಂಟೆಗೆ ಹಾಲು ತಂದು ಕೊಡ್ತಾ ಇದ್ದೇನೆ. ಇವತ್ತು ಸಂಜೆ ಹೇಳ್ತಾರೆ ನಮಗೆ ನಾಳೆ ಬೆಳಿಗ್ಗೆ ಇಷ್ಟು ಬೇಕು ಅಂತ. ನೋಡಿ, ಇಷ್ಟು ಬೇಕು ಅಂತ ಅವರು ಸ್ಮಾರ್ಟ್ ಸಿಟಿ ಅವರು ಹೇಳ್ತಾರೆ. ಬೆಳಿಗ್ಗೆ 7 ಗಂಟೆ ಒಳಗೆ ಅವ್ರಿಗೆ ತಂದು ಒಪ್ಪಿಸ್ತೇನೆ. ಈಗ ನಾನು ನಿಮ್ಮ ಕೇಳೋದು, ನಿಮ್ಮದು ಫೋನ್ ನಂಬರ್ ಕೊಡಿ ಮನೆಯವರಿಗೆಲ್ಲ. ಅಲ್ಲ, 7 ಗಂಟೆ ಕರೆಕ್ಟ್, 7 ಗಂಟೆ ಆ ತಕ್ಕಲ್ಲಿ ಜಂಕ್ಷನ್ ಅಲ್ಲಿ ಜಂಕ್ಷನ್ ಅಲ್ಲ ಇವರ ಬೌಂಡ್ರಿಯ ಹೊರಗೆ ಸುಮಾರು ಲೆಕ್ಚರ್ ಆಗಿದ್ದಾರೆ. ಆ ಪರಿಸರದಲ್ಲಿ ಸ್ವಲ್ಪ ಅವರದೇ ಒಂದು ಗ್ರೂಪ್ ಮಾಡಿ ಎ ಸಿ ಪಿ ಸರ್ ಹಾಕಿದ್ರು, ಸಪ್ರೇಟ್ ಆಗಿದ್ದಾರೆ. ನಿಮ್ಮ ಆಲ್ ನಂಬರು ಫುಡ್ಸು ನಂಬರ್ ಒಂದು ಸಪ್ರೇಟ್ ಹಾಕಿದ್ರೆ ನಾವು ಅದರ ಫುಡ್ಸ್ ನವ್ರ ನಂಬರ್ ಎಲ್ಲ ಕೊಡ್ತೇವೆ. ನಿಮಗೆ ಸೇರಿಸ್ಕೊಳ್ಳಿ, ನನ್ನ ನಂಬರ್ ತಗೊಳ್ಳಿ. ಹಾಂ, ಅದೇ ಆ ನಂಬರ್ನ ಆ್ಯಡ್ ಮಾಡಿ. ನೀವೇನು ರೆಡಿಮೇಡ್ ಹಾರ್ಡ್ವೇರ್ ನಾ ಹೇಳಿದ್ದೆ ಸ್ವಲ್ಪ ಕೇಳಿದೆ. ಅಲ್ಲ, ಈ ಸಮಯ ಸಂಬಂಧಪಟ್ಟಿದೆಯಾ? ಹೌದೌದು, ಈ ಲಾಕ್ಡೌನ್ ಈ ಲಾಕ್ಡೌನ್ ಫುಲ್ ಲಾಕ್ಡೌನ್ ಏರಿದಲ್ಲಿ ನಾನು ಹೇಳುದು ನಾನು ನನ್ನ ಒಂದು ರಿಕ್ವೆಸ್ಟ್ ಸರ್. ನಾನು ಹೇಳಿದ ನನ್ನದು ರಿಕ್ವೆಸ್ಟ್ ಅಷ್ಟೇ. ಒಂದು 5 ಡೇಸ್ ಫುಡ್ಡಿಗೆ ನೀವು ಕೊಟ್ಟು ಒಂದು 2 ಡೇಸ್ ಹಾರ್ಡ್ವೇರ್ ಮತ್ತು ಇದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಅವರಿಗೆ ಒಂದು ವ್ಯಾಪಾರಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ. ಏನಂದರೆ ನಮ್ಮ ಫುಟ್ವೇರ್ ಸರ್ ಎಲ್ಲ ಬೆಂಡ್ ಆಗಿದೆ, ಕಂಪ್ಲೀಟ್ ಫುಟ್ವೇರ್ ಡಿಸಾಟಿಕ್ ಆಗಿದೆ. ಒಂದು ಫ್ಯಾನ್ಸಿ ಫುಟ್ವೇರ್ ಪ್ರಾಡಕ್ಟ್ ನಮಗೆ ನಿಶಾನ್ ಟ್ರೇಡಿಂಗ್ ಅದ್ರ ಏನಾಗಿದೆ ಅಂದರೆ ಫ್ಯಾನ್ಸಿ ಒಂದು ಬಂದವರಿಗೆ ಸೇಲ್ ಆಗಬೇಕು, ಇಲ್ಲಾಂದರೆ ಈ ಹೀಟ್ನಲ್ಲಿ ಎಲ್ಲ ಯೂಸ್ ಆಗ್ಬೇಕು, ಯೂಸ್ ಲೆಸ್ ಆಗ್ತದೆ ಮತ್ತೆ ಎಲ್ಲ ಬಿಸಾಡಬೇಕು. ಅದಕ್ಕೆ ಆಲ್ ಓವರ್ ಸಮುದ್ರದ ಬಂದಿನಲ್ಲಿ ಸುನಾಮಿ ಮತ್ತೆ ಎಫೆಕ್ಟ್ ಆಗ್ತಿತ್ತು. ಈ 2 ಜನದಲ್ಲಿ 1 ಜನ ಇವತ್ತು ನೆಗೆಟಿವ್ ಬರ್ತಾ ಒಂದು ಸುದ್ದಿ ಉಂಟು. ನಾವು ಅದನ್ನು ತುಂಬಿಯಾಗ ಮತ್ತೆ ಒಂದು ನಿಮ್ಗೆ ಇಲ್ಲಿ ಬಾಕಿ ಆಯ್ತು. ಇವತ್ತು ನೆಗೆಟಿವ್ ಬಂದ್ರೆ ಈ ಸೀಟು ನಾವು ಯಾವಾಗ ಓಪನ್ ಮಾಡಬಹುದು ಅಂತ ಅದೊಂದು ವಿಚಾರ. ಆದರೂ ಕೂಡ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇರುವಂತ ಜನರು ಅಲ್ಲಿಲ್ಲೇ ಬಾಕಿ ಆಗಿದೆ. ಅದಕ್ಕೆ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಂಡಿದೆ ಒಂದು ಪ್ರಶ್ನೆ ನಿಮ್ಮ ಹತ್ರ ಕೇಳುವಂತ. ಯಾಕೆಂದ್ರೆ ಮಂಗಳೂರಿನವರು ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರಿನವರು ಮಂಗಳೂರಿನವರು ಮೆಡ್ರಾಸ್ನಲ್ಲಿದ್ದಾರೆ, ಬೇರೆ ಬೇರೆ ಕಡೆ ಡಿಸ್ಟ್ರಿಕ್ಟ್ನಲ್ಲಿದ್ದಾರೆ. ಅವತ್ತೇ ನೀವು ನಮಗೆ ಪಾಸ್ ಇಶ್ಯೂಸ್ ಮಾಡಿದ್ದೀರಿ, ತಕ್ಷಣ ನಮಗೆ ಪಾಸ್ ಬಿಟ್ಟು ಮರು ದಿವಸ ಬೆಳಿಗ್ಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಟೀಮ್ ಮೆಡಿಸಿನ್ ಸಪ್ಲೈ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಏನಾದರೂ ನಮಗೆ ಹೊರಗಡೆಯಿಂದ ಪೊಲೀಸ್ ಇಲಾಖೆಯಿಂದ ಏನಾದರೂ ಸಮಸ್ಯೆ ಬಂದರೆ ಎ ಸಿ ಪಿ ಸರ್ ಮತ್ತು ಇವರೆಲ್ಲ ಎಲ್ಲ ರೀತಿಯ ನೆರವು ಕೊಟ್ಟಿದ್ದಾರೆ ನಮಗೆ. ಯಾವುದೇ ಒಂದು ತೊಂದರೆ ಆಗಲಿ, ಯಾವುದೇ ಸರ್ ಒಂದು ಮತ್ತೊಂದು, ನಾನು ಆದಷ್ಟು ಆ ಮೆಡಿಕಲಲ್ಲಿ ಸ್ವಲ್ಪ ಡಿಸ್ಕೌಂಟ್ ಲೆವೆಲಲ್ಲಿ ಮಾಡಿ ಕೊಡ್ತಾ ಇದ್ದೇನೆ ಸರ್. ಒಂದು 2 ದಿವಸ ಬಿಟ್ಟು ನಾನು ಆ ಬ್ಯಾಕ್ ಸೈಡಲ್ಲಿ ಇರುವ ಮನೆಯಲ್ಲಿ ನನ್ನವರು ಆತ್ಮೀಯ ಮಿತ್ರರಿದ್ದಾರೆ ರಕ್ಷಿತ್ ಅಂತ ಹೇಳಿ ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲಿ, ಅವನಿಗೆ ಫೋನ್ ಮಾಡಿ ತಿಳಿಸಿದ್ದೇನೆ
ಸರ್ ನೀವು ರಕ್ಷಿತ್ ಈಗೀಗೆ ನಾನು ನಮ್ಮ ಮಿನಿಸ್ಟರ್ ಇಂದ ಪಾಸಲ್ಲಿ ಶೂಸ್ ಮಾಡಿದ್ದಾರೆ ನಮಗೆ ಒಳ್ಳೆ ರೀತಿ ಸಹಕಾರ ಮಾಡಿ ನಾನು ಸಪ್ಲೈ ಇದ್ದಾರೆ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ತೊಂದರೆ ಬಂದಲ್ಲಿ ಏನಾದರೂ ಅಗತ್ಯ ಬಿದ್ದಲ್ಲಿ ನನಗೆ ತಿಳಿಸಿ ರಕ್ಷಿತ್ ಗಂಗಾಧರ ಅವರ ಮಗ ನಿಮಗೆ ತಿಳಿಸಿದ್ದೇನೆ ಸರ್ ಅದು ಕೂಡ ನಾನು ಮಾಡಿದ್ದೇನೆ ನಿಮಗೆ ಎಲ್ಲ ಸರ್ ಮತ್ತೊಂದು ಸರ್ ಮತ್ತೊಂದು ಹೇಳ್ಬೇಕಂತ ಒಂದು ಒಂದು ಮನೆ ಚೀಟಿಯಲ್ಲಿ ಎಲ್ಲ ಕಡೆ ಮೆಡಿಸಿನ್ ಒಂದೇ ಬೆಳಕಲ್ಲಿ ಸಿಗುತ್ತಿಲ್ಲ ಸರ್ ಅದು ಮಂಗಳೂರಿಗೆ ಹೋಗಿ ಆ ಕಡೆ ಈ ಕಡೆ ಎಲ್ಲ ಹೋಗಿ ಓಡಿ ಅವ್ರಿಗೆ ತಲುಪಿಸುವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ಸ್ವಲ್ಪ ಆಚಿಸಾಗ್ತದೆ ಸರ್ ಯಾವುದೇ ರೀತಿ ತೊಂದರೆ ಬಂದರೆ ನಮ್ಮ ಎ ಸಿ ಸರ್ಗೆ ನಮ್ಮ ಇವರಿಗೆ ಫೋನ್ ಮಾಡುವಾಗ ನಮಗೆ ಸ್ಪಂದನೆ ಕೊಡ್ತಾ ಇದ್ದಾರೆ ಸರ್ ಅದೊಂದು ಧನ್ಯವಾದ ಅವರಿಗೆ ಸಾಫಿ ಕ್ಲಿನಿಕ್ ಅಲ್ಲಿ ಹಾಸ್ಪಿಟಲ್ ಪೇಷಂಟ್ ಶಿವಮೊಗ್ಗ ಅವರ ಒಂದು ಸೈಡ್ ಟ್ಯಾಬ್ಲೆಟ್ಸ್ ಮತ್ತೆ ಇಲ್ಲಿ ನಮ್ಮ ಕುಂಬರ ಮೆಂಬರ್ಸ್ ತಂದಿದೆ ಅವ್ರ ಮನೆ ಇರೋದು ಶಿವಮೊಗ್ಗದಲ್ಲಿ ಅವರ ಹೆಂಡತಿ ಆ ಟ್ಯಾಬ್ಲೆಟ್ಸ್ ಆದ ವ್ಯಕ್ತಿ ಮತ್ತು ಮೂರು ಮಕ್ಕಳು ಎಲ್ಲಿದ್ದಾರೆ ಇವತ್ತು ಅಂದರೆ ಅವ್ರು ಹೇಳ್ತಾರೆ ನನ್ನನ್ನು ಒಮ್ಮೆ ಬಿಡಿ ನಾನು ಹೇಳಿದ್ರೆ ನನಗೆ ಸಾಧ್ಯ ಇಲ್ಲ ನೀವು ನಮ್ಮಲ್ಲಿ ಬಿಟ್ಕೊಳ್ಳಿ ಅವರೀಗ ತುಂಬಾ ದೊಡ್ಡಿದ್ದಾರೆ ಅಂಚನೆ ಈರಡ್ಡು ವಸತಿ ಸಮುಚ್ಚಯಕ್ಕೆ ತಾಗದುಪ್ಪುನ ಕೈತಲದ ಕೆಲವು ಇಲ್ಲದಕ್ಕುಲ್ಲ ತಂಕಲ ಸಮಸ್ಯೆಲೇನು ತೆರಿಪಾದು ಸೀಲ್ ಡೌನ್ ಹಿಡಿದು ತಂಕ್ಲೆಗಿದಾಲ ವಿನಾಯಿತಿ ತಿಕ್ಕುಣ ಪಂಡದಿ ಕೇಂದ್ರ ಸಬೆಟ್ಟು ಪಾಲು ಪಡೆಯಿನ ಎ ಸಿ ಪಿ ಕೋದಂಡರಾಮ ಬಗ್ಗೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇಂಚಿತ್ತಿನ ಸಮಸ್ಯೆಗೂ ಉತ್ತರ ಕೊಡ್ದು ಕ್ರಮ ಪ್ರಕಾರ 3 ಕಿಲೋಮೀಟರ್ ಸುತ್ತ ಪೂರ್ತಿ ಸೀಲ್ ಡೌನ್ ಮನ್ಪಡು ಆಂಡ ಮುಲ್ಪ ಹೆದ್ದಾರಿ ಬರೀ ಐನೆಡ್ದ ಹತ್ರ ಕೇವಲ 5 ಮೀಟರ್ ಸೀಲ್ ಡೌನ್ ಮಲ್ತದ 14 ದಿನ ಪೂರ್ತಿ ನಿಗಾ ಬೊಕ್ಕ 14 ದಿನ ನಿಗೋಟುಪ್ಪುಣವು ಅನಿವಾರ್ಯ ಒಟ್ಟು 28 ದಿನ ಪೂರ್ತಿ ಸೀಲ್ ಡೌನ್ ಆದುಪ್ಪುಣ ಬಂಡದು ಉತ್ತರ ಕೊರಿಯರು ಈಗ 2 ಕಿಲೋಮೀಟರ್ ದೂರದಲ್ಲಿ ಬ್ಲಾಕ್ ಮಾಡಿದ್ದಾರೆ ಬೇರೆ ಕಡೆ ಅಂಗಡಿ ಅದಕ್ಕೆ ನಾವು ಚೆಕ್ ಮಾಡಲ್ಲ ಯಾಕಂದ್ರೆ ಯಾವುದು ನಾಶ ಆಗ್ಬೋದು ಕಷ್ಟಪಟ್ಟು ಯಾರೋ ಬೆಳೆದಿರ್ತಾರೆ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತೇಳಿ ನಾವೆಲ್ಲರೂ ಬಿಟ್ಟಿದ್ದೀವಿ ಅಂಗಡಿಗಳೆಲ್ಲ ತೊಗೊಂಡೋಗಿ ಬಿಟ್ಟಿದ್ದೀವಿ ನೀವು ಕನ್ಸಲ್ಟ್ ಮಾಡಿಲ್ಲ ಅಷ್ಟೇ ನೀವು ನಾಳೆನೇ ಬೇಕಾದ್ರೆ ತೊಗೊಂಡೋಗ್ಲಿಕ್ಕೆ ಏನು ತೊಂದರೆ ಇಲ್ಲ ಎಷ್ಟು ದಿನ ಸೇರ್ಬೋದು ಸೀಲ್ ಡೌನ್ ಅದಕ್ಕೋಸ್ಕರ 28 ಡೇಸ್ ವರೆಗೆ ಅಂತ ಹೇಳಿದ್ದಾರೆ 14 ಡೇಸ್ ಕ್ವಾರಂಟೈನ್ 14 ಡೇಸ್ ಅಬ್ಸರ್ವೇಷನ್ ಸೊ ಆ ಲೆಕ್ಕದಲ್ಲಿ ಟೋಟಲ್ 28 ಡೇಸ್ ಅಂತ ಕ್ವಾರಂಟೈನ್ ಮತ್ತು ಅಬ್ಸರ್ವೇಷನ್ ಮಿಡಲಲ್ಲಿ ಏನು ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಬಹುದು ಇಲ್ಲ ಸರ್ ರಿಲ್ಯಾಕ್ಸೇಷನ್ ಇಲ್ಲ ಒಂದೇನು ಅಂತ ಹೇಳಿದ್ರೆ ಏನು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಇದೆ ಅವ್ರದ್ದು ನೆಗೆಟಿವ್ ಬಂದಾಗ ಡಿಸ್ಚಾರ್ಜ್ ಮಾಡಿ ಮನೆಯಲ್ಲಿ ಹೋಮ್ ಕ್ವಾರಂಟೈನ್ ಮಾಡ್ಬೋದು ಅಷ್ಟೇ ಆದರೆ ಏನು ಪಾಸಿಟಿವ್ ಕೇಸ್ ಇದ್ದಾರೆ ಅವ್ರು ಹಾಸ್ಪಿಟ್ಲಲ್ಲೇ ಇರ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ನಾವು ಅವರ ವೈಫ್ ಮತ್ತು ಮಗ ಡಿಸ್ಚಾರ್ಜ್ ಆಗಿ ಅವರಿಗೆ ಬಂದಿದ್ದಾರೆ ಆದರೂ ಕೂಡ 14 ಡೇಸ್ ಏನು ಹೌಸ್ ಕ್ವಾರಂಟೈನ್ ಅವ್ರು ಮಾಡುವಂಥದ್ದು ಮಾಡಲೇಬೇಕು ಲಾಕ್ಡೌನಲ್ಲಿ ಏನು ಡಿಫರೆನ್ಸ್ ಇಲ್ಲ ಸರ್ ಇಲಾಖೆ ಕಳಿಸೋದು 14 ಡೇಸ್ ಹೌಸ್ ಕ್ವಾರಂಟೈನ್ ಇನ್ನೊಬ್ಬರು ಕಾರ್ ಶೀಟ್ ಅವ್ರದ್ದು ಬಂದಿದೆ ಬಾಕಿ ಅವ್ರದ್ದು ಇನ್ನು ಬರಬೇಕಷ್ಟೇ ಅದು ನೋಟ್ ಮಾಡಿ ಬರಲಿಲ್ಲ ಬಂದ ನಂತರ ಮನೆಗೆ ಹೋಗ್ತಾರೆ ಬಂದ ತಕ್ಷಣ ಬಂದದ್ದು ಅವ್ರದ್ದೆಲ್ಲ ರಿಸಲ್ಟ್ ಈಗ ಅಲ್ಲಿ ಅವ್ರದ್ದು ಪೆಂಡಿಂಗ್ ಇರುವಂತದ್ದು ಈಗ ಸಾಯಂಕಾಲದೊಳಗೆ ಬರುತ್ತೆ ಅಂತ ಹೇಳಿದ್ದಾರೆ ಬಂದಾಗ ಅವ್ರಿಗೆ ಸೀಲ್ ಹಾಕಿ 14 ಡೇಸ್ ಹೌಸ್ ಕ್ವಾರಂಟೈನ್ ಅಂತ ಮಾಡ್ಲೇಬೇಕು ಆದ್ರೆ ರಿಲೀಸ್ ಆಗಿದ್ದು ಫೋನ್ ಮಾಡಿ ಸರ್ ನನ್ನ ಹತ್ರ ಹಣ ಇದೆ ಸರ್ ನೀವೇನು ಬೇಕೋ ಕಟ್ಟಬಹುದು ವ್ಯವಸ್ಥೆ ಮಾಡಿ ನಂಬರ್ ಎಲ್ಲ ಕೊಟ್ಟು ತರಕಾರಿ ದೇಶಕ್ಕೆಲ್ಲ ನಂಬರ್ ಕೇಳಿ ಮಾತೆರನಲ್ಲ ಪ್ರಶ್ನೆಯ ಸಮಸ್ಯೆಗೆ ಉತ್ತರ ಕೊರೋನ ಶಾಸಕರ ಶ್ರೀ ಯು ಟಿ ಖಾದರ್ ಕೊರೋನಾ ವೈರಸ್ ಸೋಂಕು ರೋಗ ಪರಡುನ ಕಾರಣಕ್ಕೆ ಇಂದಕ್ಕೆ ಒವೇ ವಿನಾಯಿತಿ ಇಜ್ಜಿ ಇಡೀ ದೇಶಕ್ಕೆ ಒಂಜೇ ಕಾನೂನು ದಾದಾಂಡಲ ಒಂಜಿ ಚೂರು ಹೆಚ್ಚು ಕಡಿಮೆ ಆಂಡಲ ಅವು ಮಾತೆರೆಗಳ ಬರ್ಪಡು ಇಂಚಿತ್ತಿ ಸುರಕ್ಷತದ ಕಾನೂನು ಅವು ಮಾತೆರನಲ್ಲ ಎಡ್ಡೆಗೆ ಬಂಡದ ತೆರಿಪಾಯರು ಕೊಡಲಿಲ್ಲ ನಾನು ಕೊಡಬೇಕಾದ್ರೆ ಗೌರ್ಮೆಂಟ್ಗೆ ಹೇಳಿ ಕ್ಲಾರಿಫಿಕೇಶನ್ ತಗೊಳ್ತೇನೆ ಅಂತ ವಿಚಾರ ಕೂಡ ಹೇಳ್ತಾರೆ ತಪ್ಪಿ ಲುಕ್ಕಿ ಅಲ್ಟಿಮೇಟ್ಲಿ ಏನು ನಮಗೆ ವೈರಸ್ ಇರಾಡಿಕೇಟ್ ಆಗಬೇಕು ದಟ್ ಈಸ್ 1 ಪಾಯಿಂಟ್ ರೋಗ ಆವಾಗ ಸಣ್ಣ ಸಣ್ಣ ಸಮಸ್ಯೆ ಬರ್ತದೆ ಇಲ್ಲ ಅಂತ ಹೇಳೋದಿಲ್ಲ ಆ ವಿಚಾರಗಳೆಲ್ಲ ಬರೋದು ಸ್ವಾಭಾವಿಕ ಈಗ ಸಚಿವದೆಲ್ಲ 3 ಕಿಲೋಮೀಟರ್ ಬಿಟ್ಟು ರೌಂಡ್ ಅಪ್ ಅದೆಲ್ಲ ಕ್ಲಿಯರ್ ಆಯಿತು ತುಂಬೇಲಿ ಕೂಡ ಸಾಧಾರಣ 1,200 ಮನೆಗಳಿಗೆ ಲಾಕ್ಡೌನ್ ಆಗಿದೆ ಇದರಲ್ಲಿ ಅಲ್ಲಿ ಕೂಡ ಈ ರೀತಿ ಸಮಸ್ಯೆಗಳಿದೆ ಅಲ್ಲಿ ನಿಮ್ಗೆ ಸ್ವಲ್ಪ ಸಿಟಿ ಅವರಲ್ಲಿ ವಿಲೇಜ್ ಅಲ್ಲಿ ಇದರಲ್ಲಿ ಅಲ್ಲಿ ರೇಷನ್ ದುಡ್ಡು ತಗೊಂಡು ಹೋಗ್ಲಿಕ್ಕೆ ಅವರಿಗೆ ಸಮಸ್ಯೆ ಆಗುವಂಥ ಪರಿಸ್ಥಿತಿ ವಿಲ್ ಕಾಪ್ರೇಟ್ ಏನಿದೆ ನಮಗೆ ಹೇಳಿ ಮತ್ತು ನಾನು ಅಲ್ಲಿ ಇರುವಂಥ 40 ಮನೆಗಳಿಗೆ ಕೂಡ ಹೇಳಿ
ಅಂಥದ್ದೇನಾದರೂ ಫೈನಾನ್ಷಿಯಲ್ ಕ್ರೈಸಿಸ್ ಇದ್ದು ಅವರಿಗೆ ಸಮಸ್ಯೆ ಆಗಿದ್ದಲ್ಲಿ ನಮ್ಮ ಗಮನಕ್ಕೆ ತನ್ನಿ, ನಾವು ಅವರಿಗೆ ಆಹಾರ ವಸ್ತುಗಳ ಸಹಾಯವನ್ನು ನಾವು ಇಂಡಿವಿಜುವಲ್ ಆಗಿ ನಾವು ಮಾಡ್ತೇವೆ. ಯಾರಿಗೆ ಬೇಕಾದ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದು ಅವರಿಗೆ ಈ ಟೈಮಲ್ಲಿ ಬೇಕಂತ ಹೇಳಿದರೆ ಅವ್ರಿಗೆ ಏನು ಆಹಾರ ಸಂಬಂಧ ಬೇಕಾ ಅದನ್ನು ನಾವು ವೈಯಕ್ತಿಕವಾಗಿ ಅವರಿಗೆ ಮುಟ್ಟಿಸ್ತೇವೆ. ಒಂದು ಮೆಸೇಜ್ ಕೊಟ್ಟರೆ ಸಾಕು. ಯಾರು ಉಳ್ಳಾಲ ನಗರಸಭಾ ಆಯುಕ್ತರು ಶ್ರೀ ರಾಯಪ್ಪ, ಉಳ್ಳಾಲ ಪೊಲೀಸ್ ಠಾಣಾಧಿಕಾರಿ ಶ್ರೀ ಅನಿಲ್ ಕುಮಾರ್, ಸ್ಮಾರ್ಟ್ ಸಿಟಿ ಬಗ್ಗ ಸ್ಮಾರ್ಟ್ ಪ್ಲಾನೆಟ್ ವಸತಿ ಸಮುಚ್ಚಯದ ಅಸೋಸಿಯೇಷನ್ ಅಧ್ಯಕ್ಷರು ಶ್ರೀ ಸಿದ್ದಿಕ್, ವಾಣಿಜ್ಯ ಸಮುಚ್ಚಯದ ಅಧ್ಯಕ್ಷರು ಶ್ರೀ ಸಲೀಂ ಕುಂಪಲ, ಸಾಗರ್ ಇಸ್ಮಾಯಿಲ್, ಟಿ ಎಸ್ ನಾಸಿರ್ ಸಾಮಾಣಿಗೆ, ತೊಕ್ಕೋಟು ವರ್ತಕರ ಸಂಘದ ಅಧ್ಯಕ್ಷರು ಶ್ರೀ ಗೋಕುಲ್ ದಾಸ್, ನಂದಿನಿ ಮಿಲ್ಕ್ದ ಅಂಗಡಿದ ಶ್ರೀ ಪವಿತ್ರ ಕುಮಾರ್ ಗಟ್ಟಿ, ಗುಲಾಬ್ ಮೆಡಿಕಲ್ಸ್ದ ಶ್ರೀ ಪ್ರಕಾಶ್ ಭಂಡಾರಿ, ಉಳ್ಳಾಲ ಜಮಾತೆ ಇಸ್ಲಾಮಿ ಹಿಂದದ ಅಧ್ಯಕ್ಷರು ಜನಾಬ್ ಅಬ್ದುಲ್ ಕರೀಂ, ಸಮಾಜ ಸೇವಾ ವಿಭಾಗದ ಶರೀಫ್, ಸದರ್ ಬಜಾರ್, ಸಿಟಿ ಬಜಾರ್, ಮಾರುತಿ ಬೇಕರಿ ಬಕ ಬಾಕಿದ ಅಂಗಡಿದಕಲು, ಸೀಲ್ ಡೌನ್ಗೂ ಒಳಗಾಯನ ಕೈತಲ್ದ ಇಲ್ಲದಕಲು ಸಬೆಟ್ಟು ಪಾಲು ಪಡೆದು ತಂಕಲ್ಲ ಸಮಸ್ಯೆಯಲ್ಲಿ ತೆರಿಪಾಯಿರಿ.